ಮೊದಲಿಗೆ ಸದಾಶಿವ ಬ್ರಹ್ಮೇಂದ್ರ ರಚಿತ ಶ್ರೀ ದಕ್ಷಿಣಾಮೂರ್ತಿ ಧ್ಯಾನ ಸ್ತೋತ್ರದಿಂದ ಆದಿಯೋಗಿ ಶ್ರೀ ದಕ್ಷಿಣಾಮೂರ್ತಿಯವರ ಧ್ಯಾನ ಮಾಡ್ತಾ ಶುರು ಮಾಡ್ತೀನಿ. ವಟಸ್ಯಾಧಃ ಕಂಚಿತ್ ಕಮಲ ಚಿನ್ಮುದ್ರಂ ಮಚಲಂ ನಿಟಾಲಕ್ಷಂ ಸೂಕ್ಷ್ಮಂ ಮುನಿವರಗಣ ಸೇವ್ಯ ಚರಣೌ ವಟಸ್ಯಾದಃ ಕಂಚಿತ್ ಕಮಲ ಚಿನ್ಮುದ್ರಮಚಲಂ ನಿಟಾಲಕ್ಷ್ಮಂ ಸೂಕ್ಷ್ಮಂ ಮುನಿವರಗಣ ಸೇವ್ಯ ಚರಣಂ ಚಿದಾನಂದ ಬ್ರಹ್ಮಾದಿದೇವ ವಂದ್ಯಾಯ ಸರ್ವಲೋಕಶ್ರಯಾಯ ತೇ ದಕ್ಷಿಣಾಮೂರ್ತಿರೂಪಾಯ ಶಂಕರಾಯ ತೇ ನಮೋ ನಮಃ. ಸದಾಶಿವ ಬ್ರಹ್ಮೇಂದ್ರರಿಗೆ 33ನೇ ಶೃಂಗೇರಿ ಸದ್ಗುರುಗಳು ರಚಿಸಿದ ಸದಾಶಿವ ಬ್ರಹ್ಮೇಂದ್ರ ಸ್ತವದಿಂದ ಅವರಿಗೆ ಒಂದು ನಮನ. ಪರಮ ಶಿವೇಂದ್ರ ಕರ್ಮಾಂಬುಜ ಸಂಭೂತ ಪ್ರಣಮ್ಯ ವರದ ಪದಧೂತ ಪಂಕಜಯ ಪದಧೂತ ಪಂಕಜಯ ಪ್ರಣತಿ ಕುರ್ಮಃ ಸದಾಶಿವೇಂದ್ರಾಯ ವಾದರುಣ ನಿಭವ ಪುಷೇ ನೀಲಾನಿಧೂತ ಕಾಮಗರ್ವಾಯ ಲೋಲಾಯ ಚಿತಿ ಪರ್ಯಾಸ ಸದಾಶಿವೇಂದ್ರಾಯ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಕಿರು ಪರಿಚಯ, ಅವರ ಜೀವನ ಚರಿತ್ರೆ ಹಾಗೂ ಅವರ ರಚನೆಗಳ ಮೂಲಕ ಅವರು ಹೇಳುವಂಥ ತತ್ವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸದಾಶಿವ ಬ್ರಹ್ಮೇಂದ್ರರು
ಮಧುರೈಯಲ್ಲಿ ಜನಿಸಿದಂಥವರು. ಇಲ್ಲಿ ಅವರ ವಿಷಯ ಖಚಿತವಾಗಿ ನಮಗೆ ನಿರ್ದಿಷ್ಟವಾಗಿ ಸಿಗೋದಿಲ್ಲ ಎಲ್ಲೂ. ಕೆಲವರು 16th century ಅಂತಾರೆ, ಕೆಲವರು 17th century ತ್ಯಾಗರಾಜರ ಸಮಕಾಲೀನ ಹೊಂದಿದ್ದಾರೆ. ಎಲ್ಲೂ ಅವರ ಡೀಟೇಲ್ಸ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಫೋಕ್ ಟೇಲ್, ಅಂದರೆ ಕಥೆಗಳು ಹಿಂಗಿತ್ತಂತೆ, ಈ ಥರ ಪವಾಡ ಆಯ್ತಂತೆ ಅಂಥದ್ದು ಕೆಲವೊಂದು ಇದೆ ನಿರ್ದಿಷ್ಟವಾಗಿ ಸಿಗುವಂಥದ್ದು. ತುಂಬ ಕಡಿಮೆ ಡೀಟೇಲ್ಸ್ ಸಿಗತ್ತೆ ಅವ್ರ ವಿಷಯ. ಅವರು ಬಹಳ ಸಂಸ್ಕಾರವುಳ್ಳ ಮನೆತನದಿಂದ ಬಂದಂಥವರು. ತಂದೆ ಬ್ರಹ್ಮಶ್ರೀ ಸೋಮನಾಥ ಅವಧಾನಿ, ತಾಯಿ ಪಾರ್ವತಿದೇವಿ. ಅವರ ತಂದೆಗೆ ಆಕ್ಚುಲಿ ಸನ್ಯಾಸ ತಗೊಳ್ಳುವಂತಹ ಆಸೆ ಇದ್ದಿದ್ದು, ಆದರೆ ವಂಶೋದ್ಧಾರ ಆಗಬೇಕು ಅಂತ ಮದುವೆಯಾಗಿ ಪಾರ್ವತಿದೇವಿಯನ್ನ ಮಗು ಹುಟ್ಟುವ ಮುಂಚೆ ಹೆಂಡತಿಗೆ ನೀನು ರಾಮನಾಮಸ್ಮರಣೆ ಕೋಟಿ ಮಾಡಬೇಕು, ಅಂದರೆ ನಮಗೆ ಅಂಥ ಒಬ್ಬ ಮಗು ಹುಟ್ಟಬೇಕು ಅಂತ ಹೆಂಡತಿಗೆ ಅದನ್ನು ಹೇಳಿ, ಅವಳು ಬರೇ ನಾಮಸ್ಮರಣೆ ಅಲ್ಲ, ಅದನ್ನು ನಿಧಿ ಧ್ಯಾನಾಸ ಅಂದರೆ ಅದು ಇಂಟರ್ನಲೈಸ್ ಆಗೋವರೆಗೂ ಅವಳದನ್ನು ಮಾಡಿ, ನಂತರ ಹುಟ್ಟಿದಂಥ ಮಗ ಶಿವರಾಮಕೃಷ್ಣ ಅಂದರೆ ಸದಾಶಿವ ಬ್ರಹ್ಮೇಂದ್ರ. ಅವರಿಗೆ ಪಿಚ್ಚು ಕುಪ್ಪನ್ ಅಂತ ಪ್ರೀತಿಯಿಂದ ಕರೀತಿದ್ರು. ಸುಮಾರು 80-100 ವರ್ಷ ಅಂತ ಹೇಳ್ತಾರೆ, 89 ವರ್ಷ ಇದ್ದವರು ಅವರು. ಅವಾಗಿನ ಇದ್ರ ಕಾಲದಂತೆ ಅಂದರೆ ಅವರಿಗೆ ವೇದ ಪಾಠ, ಅವರ ಮನೆತನ ಹೆಂಗಿತ್ತಂತಂದ್ರೆ ಮನೆ ಹೆಸರು ಎಲ್ಲ ಅಲ್ಲಿ ಗ್ರಾಮದಲ್ಲಿ ಮೋಕ್ಷ ಇಲ್ಲು ಅಂತ, ಅಂದರೆ ಇಡೀ ಫ್ಯಾಮಿಲಿಯಿಂದ ಎಲ್ಲರೂ ಸಾಧಿಸಿದಂಥವ್ರು, ಅಂಥ ಮನೆತನದಿಂದ ಬಂದಂಥವ್ರು. ಆದ್ದರಿಂದ ತಂದೆ ತಾಯಿಗೆ ಮೊದಲಿಂದಾನೇ ಅವರಿಗೆ ವೇದ ಪಾಠ ಶಾಸ್ತ್ರ ಎಲ್ಲವನ್ನು ಅವರು ಮಾಡಿಸ್ತಾ ಬಂದರು. ಅವರು ಚಿಕ್ಕ ವಯಸ್ಸಿನಲ್ಲೇ ಉಪನಯನ ಆದಮೇಲೆ ವೇದ ಪಾಠಶಾಲೆಗೆ ಸೇರಿಸ್ತಾರೆ. ಅವಾಗಿನ ಹಾಗೆ ಬಾಲವಿವಾಹ ಆಗುತ್ತೆ. ಬಾಲವಿವಾಹ ಆದರೆ ಚಿಕ್ಕ ಮಕ್ಕಳಿರ್ತಾರೆ ಅಂತ ಹುಡುಗಿ ತಂದೆ ತಾಯಿ ಮನೆಗೆ ಹೋಗಿರ್ತಾರೆ. ಇವರು ವೇದ ಪಾಠ ಮುಂದುವರಿಯುತ್ತೆ. ನಂತರ ಅವರು ಅಲ್ಲಿ ರಾಮಭದ್ರ ದೀಕ್ಷಿತರನ್ನವರ ಕಡೆ ಅವರು ಪಾಠ ನಡೆಸ್ತಾರೆ. ತಿರುವಿಸೈ ನಲ್ಲೂರನ್ನಲ್ಲಿ ಅವರ ಗುರುಗಳು ರಾಮಭದ್ರ ದೀಕ್ಷಿತರು. ಅವರು ಬಹಳ ಸಾಧಕರು, ಅಂದರೆ ಜಾನಕಿ ಪರಿಣಯಂ, ಪತಂಜಲಿ ಚರಿತ್ರಂ ಹೀಗೆ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿದಂಥವ್ರು ಅವರು. ಇವರು ಅಲ್ಲಿ ಸಂಸ್ಕೃತ ವೇದ ಅಂತ ಎಲ್ಲವನ್ನು ಕಲಿತಾ ಬರ್ತಾರೆ. ಅಲ್ಲಿ ಇವರ ಸಹಪಾಠಿಗಳು ಕೊನೆಯವರೆಗೆ ಇವ್ರ ಜೊತೆ ಇದ್ದವರು ಶ್ರೀಧರ ವೆಂಕಟೇಶ ಅಯ್ಯರ್, ಅಂದರೆ ಅಯ್ಯಾವಲ್ ಅಂತ ಕರೀತಾರೆ. ಅವರು ಬಹಳ ಗ್ರಂಥವನ್ನು ರಚನೆ ಮಾಡಿದವರು, ಸಗುಣ ಬ್ರಹ್ಮೋಪಾಸಕರು ಕೂಡ. ಇನ್ನೊಬ್ರು ಶ್ರೀ ಬೋಧೇಂದ್ರ ಸ್ವಾಮಿಗಳು ಅಂತ, ಅವರ ಹೆಸರಿನಲ್ಲೇ ಬೋಧೇಂದ್ರ ಭಜನ ಪದ್ಧತಿಯ ಈಗೂ ನಡೀತಾ ಇದೆಯಂತೆ. ಇವರಿಬ್ರು ಅವರ ಸಹಪಾಠಿಗಳು, ಬಹಳ ಕ್ಲೋಸ್ ಫ್ರೆಂಡ್ಸ್ ಕೊನೆಯವರೆಗೂ ಇವರ ಜೊತೆ ಇರುವಂಥವರು. ಒಂದು ಬಹಳ ಟರ್ನಿಂಗ್ ಪಾಯಿಂಟ್ ಅವರ ಜೀವನದಲ್ಲಿ ಅಂದರೆ, ಇವರು ವೇದ ಪಾಠ ನಡೆಸ್ತಾ ಅವರ ಹೆಂಡತಿ ಚಿಕ್ಕ ಹುಡುಗಿ ಆಗಿರ್ತಾಳೆ, ಅವಳು ಪ್ರೌಢಾವಸ್ಥೆಗೆ ಬರ್ತಾಳೆ, ಶಟ್ ಇನ್ಸ್ ಪ್ಯೂಬರ್ಟಿ. ಆವಾಗ ಮನೆಯಲ್ಲಿ ಅದಕ್ಕೆ ಸಂಬಂಧ ಆದಂತೆ ಯಾವುದೋ ಒಂದು ಕಾರ್ಯಕ್ರಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಇವರು ಹೊರಗಡೆಯಿಂದ ಮನೆಗೆ ಬಂದಾಗ ಅಮ್ಮ ಅಡುಗೆ ಮಾಡ್ತಿರ್ತಾಳೆ. ಇವರು ನನಗೆ ಹೊಟ್ಟೆ ಹಸುವಾಗಿದೆ, ನನಗೆ ಊಟಕ್ಕೆ ಕೊಡು ಅಂತ ಕೇಳಿದಾಗ ಅಮ್ಮ, ಯಾಕೆಂದರೆ ಅವಳು ಆ ಫಂಕ್ಷನ್ನಲ್ಲಿ ಏನೋ ಮಾಡ್ತಾ ಬಿಸಿ ಇರ್ತಾಳೆ, ಈಗ ಕೊಡೋಕ್ಕಾಗಲ್ಲ, ತಕ್ಷಣ ಒಂದು ಸ್ವಲ್ಪ ತಡ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ದೆ ಅವರಿಗೆ, ಇಟ್ ಸೆಟ್ಸ್ ಅನ್ ಥಿಂಕಿಂಗ್, ಸಿಟ್ಟು ಬರುತ್ತೋ, ಇರಿಟೇಷನ್, ಫ್ರಸ್ಟ್ರೇಷನ್ ಅದು ಗೊತ್ತಾಗಲ್ಲ. ಅದು ಬಂದ ತಕ್ಷಣ ಅವರು ಯೋಚನೆ ಮಾಡಿದ್ರು, ನಾನು ಇಷ್ಟು ಸಣ್ಣ ವಿಷಯಕ್ಕೆ ನನಗೆ ಯಾಕೆ ಹಿಂಗಾಯಿತು, ಇದು ಹಸಿವಿನಿಂದ ನನಗೆ ಸಿಟ್ಟು ಬಂದಿರೋದು. ಅದನ್ನು ಅವರು ಬಹಳ ಘನವಾಗಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅಂದರೆ ಇದರ ಮೂಲ ಏನು, ನಮಗೆ ಯಾಕೆ ಸಿಟ್ಟು, ಅಸೂಯೆ, ಹೆದರಿಕೆ ಆಗುತ್ತೆ, ಅಂದರೆ ನಮಗೆ ಯಾವುದೋ ಒಂದರದ್ದು ತೀರ ಏನೋ ಡಿಸೈರ್, ಅಥವಾ ಇದಾಗೋದೇ ಇಲ್ಲ, ಇದು ಆಗಲೇಬೇಕು ಅಂತ ಇದ್ದಾಗ ನಮಗೆ ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ನನಗೆ ಇಷ್ಟಕ್ಕೆ ಹಿಂಗಾದರೆ ನಾನು ಏನು ಸಂಸಾರ ನಡೆಸ್ತೀನಿ, ನಾನು ಏನು ಮಕ್ಕಳು ನೋಡ್ಕೋತೀನಿ, ನಾನು ಮಾಡಬಲ್ಲ, ಅಥವಾ ನನಗದು ಬೇಕಾ ಅನ್ನೋ ಪ್ರಶ್ನೆ. ಒಂದು ಸ್ವಲ್ಪ ಗಂಟೆಗಳಲ್ಲಿ ಅವರು ನಾನಾ ವಿಧವಾಗಿ ಬೇರೆ ಥರ ಯೋಚನೆ ಮಾಡ್ತಾರೆ. ಅವರು ಪುರಾಣ ಎಲ್ಲ ಓದೋದ್ರಿಂದ ಮಹಾರಾಜ ಜನಕನಿಗೂ ಹೊಳಸ್ಕೋತಾರೆ. ಜನಕ ಮಹಾರಾಜ ಕರ್ಮಯೋಗಿ, ಅವನು ಜೀವನ್ಮುಕ್ತ ಅಂತ ಕರೆಸ್ಕೊಂಡಂಥವರು. ಸಂಸಾರ ಗೃಹಸ್ಥಾಶ್ರಮದಲ್ಲೂ ಇದ್ದು ಅಂಥ ರಾಜ್ಯವನ್ನು ಆಡಿ ಜೀವನ್ಮುಕ್ತ ಆದರೂ ನಾನು ಮಾಡೋಕ್ಕೆ ಸಾಧ್ಯನ ಅಂತ ಯೋಚನೆ ಮಾಡಿ, ಇಲ್ಲ ಅವರು ಕ್ಷತ್ರಿಯರು, ಅವ್ರ ಸ್ವಧರ್ಮ ಬೇರೆ ಇರುತ್ತೆ, ನಾನು ಬ್ರಾಹ್ಮಣನಾಗಿ ನನ್ನ ಸ್ವಧರ್ಮ ಬೇರೆ ಇರುತ್ತೆ ಅಂತ ಹೀಗೆ ಬಹಳ ಬೇರೆ ಬೇರೆ ಥರ ಯೋಚನೆ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬಂದು, ಇಲ್ಲ ನಾನು ನನ್ನ ಜೀವನವನ್ನು ನಾನು ಸಾಧನೆಗೆ ಈ ಸನ್ಯಾಸ ದೀಕ್ಷೆಯೇ ನನಗೆ ಸೂಕ್ತ ಅಂತ ಹೇಳಿ ಅವತ್ತೆ ರಾತ್ರಿನೋ ಬೆಳಗ್ಗೆನೋ ಅಂದರೆ ಒಂದು ಸ್ವಲ್ಪ ಗಂಟೆಗಳಲ್ಲೇ ಅವರು ಮನೆಯನ್ನು ಬಿಟ್ಟು ಹೋಗ್ತಾರೆ. ನನಗೆ ಇವರು ಅಥವಾ ಬೇರೆ ಈಗ ಶಂಕರಾಚಾರ್ಯರು, ಏಕೆಂದರೆ ಎಲ್ಲ ಅದ್ವೈತವನ್ನೇ ಸಾರದವರಾಗಿದ್ದರಿಂದ
ಇದೊಂದು ನನಗೆ ವ್ಯತ್ಯಾಸ ಕಾಣ್ತು. ಅವರಿಗೆ ಮೊದಲಿನಿಂದ ತುಂಬಾ ಕನ್ವಿಕ್ಷನ್ ಇತ್ತು, ಡೈಲಮ ಕಾಣಿಸಿದ್ದಂಗೆ ಗೊತ್ತಿಲ್ಲ. ಇವರಿಗೆ ಒಂದೆರಡು ಘಟನೆಗಳಲ್ಲಿ ನಮಗೆ ಗೊತ್ತಾಗತ್ತೆ ಅಂದ್ರೆ ಅವ್ರಿಗೆ ಆ ಸಂಸ್ಕಾರ ಇದ್ರೂ ಕೂಡ ಬುದ್ಧಂತರ ಪ್ರಾಯಶಃ ಯಾವುದೋ ಒಂದು ಟೈಮಿಗೆ ಡಿಸಿಷನ್ ತಗೊಳ್ಳೋ ಹೊತ್ತಿಗೆ ಹಿ ಟೇಕ್ಸ್ ಅ ಡಿಸಿಷನ್, ಇಲ್ಲ ಅಂದ್ರೆ ಇನ್ನೂ ಫಾರ್ ಅ ಬಿಗರ್ ಕಾಸ್ ಹಿ ಟೇಕ್ಸ್ ಅ ಡಿಸಿಷನ್. ಸಂಸಾರ ಗೃಹಸ್ಥಾಶ್ರಮ ಬೇಡ, ನಾನು ವರ್ಣಾಶ್ರಮದ ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾರೆ. ಹೋಗಿ ಅವರು ಮತ್ತೆ ಪುನಃ ಅವರು ಗುರುಗಳ ಹತ್ರ ಹೋಗ್ತಾರೆ, ರಾಮಭದ್ರ ದೀಕ್ಷಿತರ ಹತ್ರ. ಅವರು ಇವರಿಗೆ ನೋಡೋಣ ಇವನಿಗೆ ಎಷ್ಟು ದೃಢವಾಗಿ ಇದ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲ, ನೀನು ಈ ಸಾಧನೆ ಗೃಹಸ್ಥಾಶ್ರಮದಲ್ಲಿದ್ದು ಮಾಡೋದೇ ಒಳ್ಳೆಯದು, ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲಿದ್ದಾಗ ನಿನ್ನ ಬೇಕು ಬೇಡಗಳನ್ನು ನೋಡ್ಕೊಳ್ಳೋಕೆ ಯಾರೋ ಇರ್ತಾರೆ, ಅವಾಗ ನಿನ್ನ ಟೈಮನ್ನೆಲ್ಲ ನೀನು ಸಾಧನೆಗೆ ಹಾಕ್ಬೋದು. ನಿನ್ನ ನಿನ್ನ ಪಾಡಿಗೆ ನೀನು ಸನ್ಯಾಸ ಆದರೆ ಎಲ್ಲೋ ಕಾಡಲ್ಲಿರಬೇಕು, ನೀನು ನೋಡ್ಕೊಳ್ಳೋಕ್ಕಿರಲ್ಲ ಅಂತ ಹೇಳ್ತಾರೆ. ಆದರೆ ಇವನ ಮುಮುಕ್ಷತ್ವಂ ಅಂದರೆ ಇಂಟೆನ್ಸ್ ಡಿಸೈರ್ ಅದನ್ನು ನೋಡಿ ಅವ್ರಿಗೆ ಗೊತ್ತಾಗತ್ತೆ ಇವನಿಗೆ ಈ ಮಾರ್ಗವೇ ಬೇಕು ಅಂತ ಹೇಳಿ ಪರಮಶಿವೇಂದ್ರ ಯೋಗಿ ಅಂತ ಅವತ್ತಿನ ಕಾಲದ ಬಹಳ ವಿದ್ವಾಂಸರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಇವನಿಗೆ ಈ ಮಾರ್ಗದಲ್ಲಿ ಇರಬೇಕಾದ ಎರಡು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂದರೆ ವಿವೇಕ ವೈರಾಗ್ಯ. ವಿವೇಕ ಈಸ್ ಡಿಸ್ಕ್ರಿಮಿನೇಷನ್, ರೀಸನಿಂಗ್, ಯಾಕೆ ಬೇಕು ಯಾಕೆ ಬೇಡ, ಆ್ಯಂಡ್ ದ ಕೆಪಾಸಿಟಿ ಟು ಪ್ರಾಕ್ಟಿಸ್, ಅಭ್ಯಾಸ ಮಾಡುವಂಥದ್ದು. ವೈರಾಗ್ಯ ಅಂದರೆ ಆ ಮಾರ್ಗದಲ್ಲಿ ಇರಬೇಕಾದ್ರೆ ನಾವು ಹೇಗೆ ಈಗ ನಾವು ಯಾವುದಾದ್ರೂ ಓದಬೇಕಾದ್ರೆ ಯಾವುದನ್ನು ಒಂದು ಸ್ಯಾಕ್ರಿಫೈಸ್ ಮಾಡಿ ಮಾಡಬೇಕು, ಇಟ್ ಇಸ್ ಎ ಡಿಸ್ಪ್ಯಾಷನ್, ಯಾವುದನ್ನು ಬಿಟ್ಟು ಮಾಡುವಂತಹ ಅದನ್ನು ಬೆಳೆಸ್ಕೊಳ್ಳೋದು, ಅದೆರಡೂ ಇದೆ ಅಂತ ಹೇಳಿ ಅವನನ್ನ ತನ್ನ ಶಿಷ್ಯನಾಗಿ ಮಾಡ್ಕೋತಾರೆ. ಅದು ಬಿಟ್ಟು ತುಂಬ ಕಡಿಮೆ ಡೀಟೇಲ್ಸ್ ನಾ ಹೇಳಿದಾಗೆ ಇಲ್ಲಿ ಅವರು ಎಲ್ಲ ತರಹದ ಅಭ್ಯಾಸ ಅಂದ್ರೆ ಪೂಜೆ, ಮನನ, ಧ್ಯಾನ, ವೇದಾಂತ, ತರ್ಕಶಾಸ್ತ್ರ, ಲಾಜಿಕ್ ಅವರಿಗೆ ಬಹಳ ಇಷ್ಟವಾದ ಒಂದು ಸಬ್ಜೆಕ್ಟ್. ಅವರ ಕೃತಿಗಳ ಬಗ್ಗೆ ಹೇಳ್ತೀನಿ. ಅವರು 23 ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. 23 ಕೀರ್ತನೆಯಲ್ಲಿ ಸುಮಾರು 7-8 ರಾಮನ ಮೇಲೆ, 1-5 ಕೃಷ್ಣನ ಮೇಲೆ, 3 ಮನಸ್ಸಿನ ಮೇಲೆ, ಇನ್ನೆಲ್ಲವೂ ಅದ್ವೈತದ ಸಾರವನ್ನು ಹೇಳುವಂಥ ಬ್ರಹ್ಮನ್ ಅಂದರೆ ದ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಅಥವಾ ದ ಆಕ್ಚುಯಲ್ ಟ್ರೂತ್, ಅದರ ಬಗ್ಗೆ ಮಾಡಿದಂಥದ್ದು. ಇಲ್ಲಿ ಕ್ರೊನಾಲಜಿ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ಯಾವುದು ಮಾಡಿದ್ರು ಅಂತ. ಅದಲ್ಲದೆ ಅವರು 13 ಸ್ತೋತ್ರಗಳ ರೂಪಕದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಮಾಡಿದ್ದಾರೆ. ಶಿವನ ಮೇಲೆ 2-3 ಶ್ಲೋಕ, ಮನೋ ಮನನೀಯಂ ಅಂತ ಹೇಗೆ ಮನಸ್ಸಿನ ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತ ಅದರ ಮೇಲೆ ಮಾಡಿದ್ದಾರೆ. ಶಿವಮಾನಸ ಪೂಜೆ ಅಂದ್ರೆ ಪೂಜೆ ಮಾಡಿದ್ರು ಕೂಡ ಅದರಲ್ಲಿ ಕ್ವೆಶ್ಚನ್ ಮಾಡ್ತಾ ಹೋಗ್ತಾರೆ. ಷೋಡಶ ಈಗ ನಾವು ಅರ್ಘ್ಯ ಕೊಡೋದು, ಸ್ನಾನ ಹಾಕೋದು ದೇವ್ರಿಗೆ ಮಾಡ್ತಾ, ಹಿ ಸ್ಟಾರ್ಟ್ಸ್ ಕ್ವೆಶ್ಚನಿಂಗ್, ಅಲ್ಲ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನಾನು ನಿನಗೆ ನಿನಗೆ ಹೇಗೆ ನಾನು ಆರತಿ ಮಾಡಲಿ, ಇಡೀ ಜಗತ್ತಿಗೆ ನೀನು ಬೆಳಕು ತೋರಿಸೋನು, ಹೀಗೆ ನಾನು ಮಾಡ್ತಿದ್ದೀನಿ ಹೌದು, ಆದರೆ ಯು ಆರ್ ದ ಎಂಬಾಡಿಮೆಂಟ್ ಆಫ್ ಅವರ್ ಆಫ್ ಲೈಫ್, ಸೊ ಇದು ಬರೇ ಶಾಸ್ತ್ರಕ್ಕೆ ಮಾಡ್ತಾ ಇದ್ದೀನ ಅಂತ ಕೇಳ್ತಾ ಪ್ರತಿಯೊಂದನ್ನು ಮಾಡುವಂಥ ಶಿವಮಾನಸ ಪೂಜೆ. ಅಲ್ಲೂ ಅದ್ವೈತ ತತ್ವವಿಲಾಸ ಅಂತ ಅವರದ್ದು ಬಹಳ ಫೇಮಸ್ ಆಗಿರುವಂಥ ಅದ್ವೈತ ಸಾರವನ್ನು ಹೇಳುವಂಥ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಇದಲ್ಲೇ ಹಿಸ್ ಮೇಜರ್ ವರ್ಕ್ಸ್ ಆರ್ ಉಪನಿಷತ್ ಮೇಲೆ ಮಾಡಿರುವಂಥದ್ದು, ಬ್ರಹ್ಮಸೂತ್ರ ಪ್ರಸ್ಥಾನತ್ರಯ ಅಂತ ಹೇಳುವಂಥ ಅದರಲ್ಲಿ ಒಂದಾಗಿರುವಂಥ ಬ್ರಹ್ಮಸೂತ್ರದ ಮೇಲೆ ಮಾಡಿರುವಂಥ ಕಾಮೆಂಟ್ರಿ, ಪತಂಜಲಿ ಯೋಗ ಸೂತ್ರದ ಮೇಲೆ ಮಾಡಿರುವಂಥ ಕಾಮೆಂಟ್ರಿ, ಕೆಲವರು ಸಿಕ್ಕಿಲ್ಲ ಅಂತಲೂ ಹೇಳ್ತಾರೆ. ಈಗ ಅವರ ಕೀರ್ತನೆಗಳ ಬಗ್ಗೆ, ಅವರ ಕೀರ್ತನೆಗಳು ಈಗ ರಾಮ, ಇನ್ನೊಂದು ನಾನು ಇಂಟ್ರೆಸ್ಟಿಂಗ್ ನೋಡಿದ್ದು ಅಂದರೆ ಕೀರ್ತನೆಗಳಲ್ಲಿ ರಾಮ ಕೃಷ್ಣನ ಮೇಲೆ ಇದೆ ಹಾಡುಗಳು, ಶಿವನ ಮೇಲೆ ಅಲ್ಲಿಲ್ಲ. ಸ್ತೋತ್ರದಲ್ಲಿ ಎಲ್ಲೂ ರಾಮಕೃಷ್ಣನ ಸ್ತೋತ್ರಗಳಿಲ್ಲ, ಅದರದ್ದು ಹಿಂದೆ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಎನ್ ಅಬ್ಸರ್ವೇಷನ್. ಕೀರ್ತನೆಗಳಿಗೆ ಬಂದಾಗ ನನಗೆ ಅವರ 23 ಕೀರ್ತನೆಯಲ್ಲಿ ಅನಿಸಿದ್ದೇನು ಅಂದರೆ, ಮೊದಲಿಗೆ ನಾನು ಹೇಗೆ ಅದನ್ನ ವಿಭಜನೆ ಮಾಡ್ಬೋದು ಅಂತ ನೋಡಿದಾಗ, ಓ ರಾಮ ಏನೋ ಕೃಷ್ಣಂದಿರೋದ್ರಿಂದ ಭಕ್ತಿ ಪ್ರಧಾನ, ಮನಸ್ಸು ಅಂತ ಯೋಗ ಅವರ ಸಾಧನೆ, ಆಮೇಲೆ ಜ್ಞಾನದ ಮಾರ್ಗ, ಹೀಗೆ ಮಾಡ್ಕೋಬಹುದೇನೋ ಅಂತ ಅನಿಸ್ತು. ಆದರೆ ಅಲ್ಲಿ ಭಕ್ತಿ ಅಂತ ಇದ್ರೂ ರಾಮ ಮತ್ತೆ ಕೃಷ್ಣಂದು ನಾವು ಬೇರೆ ಈಗ ದಾಸಶ್ರೇಷ್ಠರು, ಮೀರಾಬಾಯಿ, ಕಬೀರ್ದೆಲ್ಲ ನೋಡ್ತೀವಲ್ಲ, ಅಲ್ಲಿ ಭಕ್ತಿ ಇಸ್ ಅ ವೆರಿ ಡಿಫ್ರೆಂಟ್ ಪಾತ್. ಭಕ್ತಿ ಮಾರ್ಗ ಈಸ್ ಪಾತ್ ಆಫ್ ದ ಹಾರ್ಟ್, ಇಮೋಷನಲ್ ಅನ್ನು
ಅದರಲ್ಲಿ ಸರೆಂಡರ್ ಆಗುವಂತಹ ಕೆಪಾಸಿಟಿ ಅಲ್ಲಿ ಅಲ್ಲಿ ಕಾಣದೆಲ್ಲ ಹಂಗೆ ನನ್ನ ಮೇಲೆ ದಯಾ ಬರಲ್ವಾ, ನೀನು ಇಷ್ಟ ಆಗಿದ್ದೀನಿ, ನಾನು ನಿನಗೆ ಸಮರ್ಪಣೆ, ಇಲ್ಲಿ ಎಲ್ಲೂ ಅಂಥದ್ದನ್ನು ಕಾಣಲ್ಲ. ಸೊ ನಾನು ಒಬ್ರು ಫಿಲಾಸಫರ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲವರು ಕೃಷ್ಣ ರಾಮ ಅಂತ ಬಳಸಿದ್ರು ಕೂಡ ಇಟ್ ಈಸ್ ಜಸ್ಟ್ ಅ ಮೆಟಫರ್. ಅಂದರೆ ಬ್ರಹ್ಮನ್ ಅಂದರೆ ಇಂಪರ್ಸನಲ್ ಟ್ರೂತ್ ಏನಿದೆ ಅದರ ನಾನಾ ವಿಧ ಫಾರ್ಮ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಅಷ್ಟೇ ಅಂತ ಒಂದು ಅಭಿಪ್ರಾಯ. ಆದರೆ ಕೊನೆಗೆ ನೋಡೋಣ ಆ ಇನ್ನೊಂದು ಅಭಿಪ್ರಾಯ ಏನು ಬಂತು ಅಂದರೆ, ಅವರು ಕೊನೆಗೆ ಅಂದರೆ ಜೀವನದ ಕೊನೆಗೆ ಅವರಿಗೆ ಈ ಭಕ್ತಿ ಅನ್ನೋ ಕಡೆ ಸ್ವಲ್ಪ ಹೋಗ್ತಾರೆ ಅಂತ ಇನ್ನೊಂದು ಇಂಟರ್ಪ್ರಿಟೇಷನ್ ಬಂತು. ಇದರಲ್ಲಿ ಈಗ ನಾನು ಸಗುಣೋಪಾಸ ಉಪಾಸನೆ ಅಂದರೆ ಒಂದು ನಿರ್ಗುಣ ಇಂದು ಸಗುಣ. ಸಗುಣದಲ್ಲಿ ಈಗ ನಮಗೆಲ್ಲರಿಗೂ ಅಹಂ ಬ್ರಹ್ಮಾಸ್ಮಿ, ಅದ್ವೈತ ತತ್ವ, ನನ್ನ ಏನು ಐ ಆಮ್ ಕಂಪ್ಲೀಟ್, ನಾನೇ ಸಂಪೂರ್ಣ ಅಂತೆಲ್ಲ ಹೇಳಿದ್ರೆ ತುಂಬ ಕಷ್ಟ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ನಾವೇನು ಅದಕ್ಕೆ ನಿರ್ಗುಣ ಉಪಾಸನೆ ಅಂದರೆ ಯಾವುದಾದ್ರೂ ಫಾರ್ಮ್, ಅದು ದೇವರಾಗಿರ್ಬೋದು ಅಥವಾ ಯಾರಾದರೂ ಯೋಗಿಗಳು ಈಗಿರುವಂಥ ಸಾಧಕರು ಅವರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಮೂರ್ತಿಗೆ ನಾವು ಪೂಜೆ ಮಾಡ್ತಾ, ಆದರೆ ಅಲ್ಲಿ ಬರೇ ಮೂರ್ತಿ ಪೂಜೆ ಮಾಡೋಕ್ಕಿಂತ ಅದರಲ್ಲಿ ಅವರಲ್ಲಿರುವಂಥ ಕ್ವಾಲಿಟೀಸನ್ನು ನಾವು ಇನ್ವೈಬ್ ಮಾಡಿದರೆ ಮಾತ್ರ ನಾವು ವಿ ಟ್ರೈ ಟು ಮೂವ್ ಟುವರ್ಡ್ಸ್ ದಟ್ ಪರ್ಫೆಕ್ಟ್ನೆಸ್ ಅಥವಾ ಕಂಪ್ಲೀಟ್ನೆಸ್. ದಟ್ ಈಸ್ ದ ಇದು ಆಫ್ ಸಗುಣ ಬ್ರಹ್ಮೋಪಾಸನೆ. ಅಂದರೆ ಆ ಮೂರ್ತಿ ಆ ದೇವರ ಮೂಲಕ ನಾವು ಆ ಮಾರ್ಗವನ್ನು ಸಾಧನೆ ಮಾಡುವಂಥದ್ದು. ಈಗ ಅದನ್ನು ಕುರಿತ ಒಂದು ಎರಡು ಮೂರು ಕೀರ್ತನೆಗಳನ್ನು ಹೇಳ್ತೀನಿ. ಮೊದಲು ಬಹಳ ಪ್ರಖ್ಯಾತವಾದಂಥ ಬೇಬರಿ ರಾಮರ್ಸಂ. ಇದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಅವರು ತುಂಬ ಕೀರ್ತನೆಗಳು ಬಹಳ ಸ್ಪಾಂಟೇನಿಯಸ್ ಆಗಿ ಬಂದಂಥದ್ದು. ಅಂದರೆ ಕೂತ್ಕೊಂಡು ರಚನೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕೆಂದ್ರೆ ಅವರು ಸದಾಕಾಲ ಸಮಾಧಿ, ಸದಾಕಾಲ ಈಸ್ ಆಲ್ವೇಸ್ ಇನ್ ಎಕ್ಸ್ಟಸಿ ಬ್ರಹ್ಮನ್ ಇದರಲ್ಲಿ. ಆದ್ದರಿಂದ ಯಾವುದೋ ಒಂದ್ಸತಿ ಹೇಳಬೇಕು ತಕ್ಷಣ ಅವರು ರಚನೆ ಮಾಡ್ತಾರೆ ಅಂತ ದಾಖಲೆ ಇದೆ. ಇದರಲ್ಲಿ ಎಸ್ಪೆಷಲಿ ಒಂದು ಎರಡು ಹಾಡು ಗಾಯತಿ ವನ ಮಾಲಿ ಮತ್ತು ಖೇಲತಿ ಮಮ ಹೃದಯ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ ಆದ್ರಿಂದ ಅದು ಸಾಕ್ಷಾತ್ಕಾರ ಅಂದರೆ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಸಾಕ್ಷಾತ್ಕಾರವಾಗಿ ಅವಾಗ ತಕ್ಷಣ ಹೇಳಿದಂತ ಹಾಡು ಅಂತ ಹೇಳಲಾಗುತ್ತೆ. ಈಗ ರಾಮನ ಮೇಲೆ ಎರಡು ಹಾಡು. ಇಲ್ಲಿ ರಾಮರಸದ ಇಲ್ಲಿ ನಾಮಸ್ಮರಣೆ ಮಾಡಿದ್ರೆ ಯಾಕೆ ಸದಾಕಾಲ ನಾವು ಯಾವ್ದಾರು ದೇವರ ಧ್ಯಾನ ಮಾಡಬೇಕು? ಅದನ್ನು ಮಾಡ್ತಾ ಅದರಲ್ಲಿರುವಂಥ ರಸವನ್ನು ಅನುಭವಿಸಿ ಮಾಡಿದಾಗ ಮಾತ್ರ ಅದರ ಪರಿಣಾಮ ಮುಂದಾಗುತ್ತೆ. ಇಲ್ಲಿ ಪಿಬರೇ ರಾಮರಸಂ ದೂರೀಕೃತ ಪಾತಕ ಸಂಸರ್ಗಂ, ನಮ್ಮ ಎಲ್ಲ ಪಾಪದ ಸಂಬಂಧವನ್ನು ದೂರ ಮಾಡುವಂಥ ಶಕ್ತಿ ಇರುವ ರಾಮರಸ ಪೂರಿತ ನಾನಾ ವಿಧ ಫಲಭರ್ಗಂ, ನಮ್ಮ ಎಲ್ಲ ಫಲಗಳ ಇಚ್ಛೆ ಈಡೇರಿಸುವಂಥ ರಾಮರಸ ಜನನ ಮರಣ ಭಯ ಶೋಕ ವಿದೂರಂ, ನಮಗೆ ಎಲ್ಲ ನಾವು ಮಾಡುವಂಥ ಕೆಲಸದ ರೂಟ್ ಕಾಸ್ ಏನು ಹೇಳ್ತಾರೆ ಅಂದರೆ ಮರಣ ಭಯ. ಅದಕ್ಕೆ ನಾವು ಮಾಡುವಂಥದ್ದ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅದರ ಭಯ ಅಥವಾ ಶೋಕವನ್ನು ದೂರ ಮಾಡುವಂಥ ಶಕ್ತಿ ಉಳ್ಳದು. ಸಕಲ ಶಾಸ್ತ್ರ ನಿಗಮ ಆಗಮ ಸಾರಂ, ಎಲ್ಲ ವೇದಗಳ ಶಾಸ್ತ್ರ ಅನ್ನ ಅದರ ರಸವನ್ನು ಇರುವಂಥ ರಾಮನಾಮದ ಸ್ಮರಣೆ. ಇನ್ನೊಂದು ಅದಾದ್ಮೇಲೆ ಪ್ರತಿ ವಾರಂ ವಾರಂ ಅಂದರೆ ಅವನ ನಾಮಸ್ಮರಣೆಯನ್ನು ಸದಾ ಮಾಡು ಅನ್ನುವಂಥ ಹಾಡು. ರಸನೆ ಬಿಬರೆ
Thank you.
ಮಾನಸ ಪ್ರತಿವಾರಂ ಪರಂ ಭಜರೆ ರಘುವೀರಂ ಭಜರೆ ರಘುವೀರಂ ಪ್ರತಿವಾರಂ ವರಂ ಕಾಲ ಬೋಧಕರಾಂತ ಶರೀರಂ ಕಾಲ ಬೋಧಕರಾಂತ ಶರೀರಂ ಕೌಶಿಕ ಶುಕ ಶೌನಕ ಪರಿವಾರಂ ಕಾಲ ಕೌಶಿಕ ಶುಕ ಶೌನಕ ಪರಿವಾರಂ ಪ್ರತಿವಾರಂ ವರಂ ಮಾನಸ ಭಜರೆ ರಘುವೀರಂ ಭಜರೆ ರಘುವೀರಂ ಪ್ರತಿವಾರಂ ವರಂ ಕೌಸಲ್ಯ ದಶರಥ ಸುಕುಮಾರಂ ಕೌಸಲ್ಯ ದಶರಥ ಸುಕುಮಾರಂ ಕಲಿಕಲ್ಮಷ ಭಯ ಗಹನ ಕುಠಾರಂ ಪ್ರತಿವಾರಂ ವರಂ ಕೌಸಲ್ಯ ದಶರಥ ಸುಕುಮಾರಂ ಕಲಿಕಲ್ಮಷ ಭಯ ಗಹನ ಕುಠಾರಂ ಪ್ರತಿವಾರಂ ವರಂ ಮಾನಸ ಪ್ರತಿವಾರಂ ವರಂ ಪರಮಹಂಸ ಹೃತ್ಪದ್ಮವಿಹಾರಂ ಪರಮಹಂಸ ಹೃತ್ಪದ್ಮವಿಹಾರಂ ಪ್ರತಿಹತ ದಶಮುಖ ಬಲ ವಿಸ್ತಾರಂ ಪ್ರತಿಹತ ದಶಮುಖ ಬಲ ವಿಸ್ತಾರಂ ಪ್ರತಿವಾರಂ ವಾರಂ ಮಾನಸ ಭಜರೆ ಇಲ್ಲಿ ಅವರ ಇನ್ನೊಂದು ಬಹಳ ಪ್ರಖ್ಯಾತವಾದಂತಹ ಕೀರ್ತನೆ ಬ್ರೂಹಿ ಮುಕುಂದೇವಿ. ಇದರ ಹಿಂದೆ ಒಂದು ಎಲ್ಲಾ ಕಡೆ ಸಿಗುವಂತಹ ಒಂದು ಹಿನ್ನೆಲೆ ಕಥೆ. ಸದಾಶಿವ ಬ್ರಹ್ಮೇಂದ್ರ ಎಲ್ಲ ಸಬ್ಜೆಕ್ಟ್ಸಿಂದ ಪ್ರಾಯಶ ತರ್ಕ ಲಾಜಿಕ್ಕಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಅವರು ಪಾಠಶಾಲೆಯಲ್ಲಿದ್ದು ಸದಾ ಕಾಲ ಆರ್ಗ್ಯುಮೆಂಟ್ಸ್, ಲಾಜಿಕ್, ಬೇರೆಯವ್ರನ್ನ ಸೋಲ್ಸೋದು, ಇವರ ಪಾಯಿಂಟ್ ಅಲ್ಲಿ ಹ್ಯಾಡ್ ಟು ಪ್ರೂವ್ ಇಟ್. ಅವರ ಪಾಠಶಾಲೆಯಲ್ಲಿ ಇದ್ದಂಥವ್ರಿಗೆಲ್ಲರಿಗೂ, ಯಾಕೆಂದ್ರೆ ಅದೊಂಥರ ಕಹಿ ಅಟ್ಮಾಸ್ಫಿಯರ್, ಯಾವಾಗ ನೋಡಿದ್ರು ಹಿ ವಾಂಟ್ಸ್ ಟು ಪ್ರೂವ್ ಹಿಸ್ ಪಾಯಿಂಟ್. ಸೊ ಅದನ್ನ ಗುರುಗಳು ನೋಡಿರ್ತಾರೆ. ಆದರೆ ಒಮ್ಮೆ ಎಲ್ಲ ಶಿಷ್ಯಂದರು ಹೋಗಿ ಗುರುಗಳಿಗೆ ಹೇಳ್ತಾರೆ ವಿಷಯ. ಅವರಿಗೂ ಅನ್ಸತ್ತೆ, ಇವನು ಇಷ್ಟು ಸಾಧನೆ ಮಾಡುವಂತಹ ಇವನು, ಈ ಕಾರಣದಿಂದ ಅವನ ಸಾಧನೆಗೆ ಅದೊಂದು ಅಡಚಣೆ ಅಂತ ಹೇಳಿ ಒಂದ್ಸತಿ ಅವನ ಕರೆದು, ನೀನು ಯಾವಾಗ ನೀನು ಬಾಯಿ ಮುಚ್ಚಿದೀಯ ಅಂತ ಕೇಳ್ತಾರೆ. ಅದು ಅವತ್ತಿನಿಂದ ಅವರು ತಕ್ಷಣ ಮೌನಿಯಾಗಿ ಉಳಿತಾರೆ. ಅವರಿಗೆ ಅಂದ್ರೆ ಅವರಿಗೆ ಅನ್ಸತ್ತೇನೋ ಕೆಲವು ಸತಿ ಅವರಲ್ಲಿ ಅದಿರುತ್ತೆ, ಆದ್ರೆ ಯಾರೋ ಒಂದು ಹೊರಗಡೆ ಒಂದು ಕಾರಣದಿಂದ ಇಟ್ ಜಸ್ಟ್ ಇಗ್ನೈಟ್ಸ್ ಇಟ್ ಅಷ್ಟೇ. ಒಂದ್ರಲ್ಲಿ ಅವರು ಯಾವತ್ತೂ ಅವರು ಅವತ್ತಿಂದ ಬಾಯಿ ಬಿಡಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಅವರ ಸ್ನೇಹಿತರು ಅವಾಗ ಹೇಳ್ದಂಗೆ, ಶ್ರೀಧರ ವೆಂಕಟೇಶಯ್ಯರ್ ಇಯಾವಳ್ಳನ್ನವರು ಮುಂದೆ ಅಂದ್ರೆ ಇವರು ಸ್ವಲ್ಪ ವರ್ಷ ಆದ್ಮೇಲೆ ಒಮ್ಮೆ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಅಲ್ಲ ನೀನ್ ಇಷ್ಟು ದೊಡ್ಡ ಜ್ಞಾನಿ, ನೀನು ಚೆನ್ನಾಗಿ ಹಾಡು ಹೇಳ್ತೀಯ, ನಿನಗ್ ಗೊತ್ತಿದ್ದನ್ನ ಬೇರೆಯವರಿಗೆ ಹೇಳಿದ್ರೆ ಏನ್ ಪ್ರಯೋಜನ ನಿನ್ನ ಸಾಧನೆ, ಅದ್ರ ಸಲುವಾಗಾದ್ರೂ ನೀನ್ ಬಾಯಿ ಬಿಡಬೇಕು ಅಂತ ಹೇಳಿದಾಗ ತಕ್ಷಣ ಹೊರಬರುವಂತ ಕೃತಿ ಬ್ರೂಹಿ ಮುಕುಂದೇವಿ ಅಂತ ಹೇಳ್ತಾರೆ. ಇದರ ಹಿನ್ನೆಲೆ ಇನ್ನೊಂದು ನಾನು ನಿನ್ನೆ ಕೇಳಿದೆ ಅಂದ್ರೆ, ಇದು ಅವರನ್ನ ಸಗುಣೋಪಾಸನೆಗೆ ಕರ್ಕೊಂಡು ಹೋಗುವಂತ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನು ಹೇಳಿದ್ರು. ಇದಕ್ಕೇನು ಅಂದ್ರೆ, ಅವ್ರು ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಈಗೋ ಅನ್ನೋದು ಇತ್ತು. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ, ಇದರಲ್ಲಿ ಇನ್ನೊಂದು ಕತೆ, ಅವರು ಒಮ್ಮೆ ಅಲ್ಲಿ ನದಿ ತೀರದಲ್ಲಿ, ಅವರು ಎಲ್ಲಿ ಬೇಕಾದ್ರೂ ಅಲ್ಲಿ ಅವಧೂತರ ಲಕ್ಷಣಗಳೆಲ್ಲ ಇತ್ತು, ಸೋಷಿಯಲ್ ಎಟಿಕ್ವೆಟ್ಸ್ ಒಂದೂ ಇಲ್ಲ, ದಿಗಂಬರ ತರ ಎಲ್ಲಿ ಬೇಕಾದ್ರೂ ಹೋಗೋದು,
ಎಲ್ಲಿ ಅಲ್ಲಿ ನಾಯಿಗಳ ಜೊತೆ ಅಲ್ಲೇ ಕುತ್ಕೊಂಡು ತಿನ್ನೋದು, ಯಾರು ಅವರಿಗೆ, ಹಿ ಡಸ್ ನಾಟ್ ಕೇರ್ ಫಾರ್ ದ ಸೊಸೈಟಿ. ಸೊ ಹಿಂಗೆ ಒಮ್ಮೆ ನದಿ ತೀರದಲ್ಲಿ ಒಂದು ಗದ್ದೆಯ ಮೇಲೆ, ಈ ಗದ್ದೆಗೆ ನೀರ್ ಹಾಕಕ್ಕೆ ಅಂತ ಒಂದು ಆ ಬಣ್ಣ ಮಾಡಿರ್ತಾರಲ್ಲ, ಒಂದು ಸ್ವಲ್ಪ ಎತ್ತರ ಇರುತ್ತೆ, ಅದನ್ನ ದಿಂಬಾಗಿ ಇಟ್ಕೊಂಡು ಮಲಗಿರ್ತಾರೆ. ಅವಾಗ ಅಲ್ಲಿ ಹೆಂಗಸರು ಯಾರೋ ಹಿಂಗೆ ನೀರಿಗೆ ಬಂದಾಗ ಅದನ್ನ ನೋಡಿ ಇವರು ಅಲ್ಲಿಯವರು ಯೋಗಿಗಳು ಅಂತೆಲ್ಲ ಗೊತ್ತಿರುತ್ತೆ ಅವರಿಗೆ, ಒಂಥರ ನಗುತ್ತಾ ಮಾತಾಡ್ತಾ ಹೋಗ್ತಾರೆ, ಓ ಯೋಗಿಗಳು ಎಲ್ಲವನ್ನೂ ಗೆದ್ದವರು, ಆದ್ರೆ ಈ ತರ ಎಲ್ಲ ದಿಂಬು ಗಿಂಬು ಅಂದ್ರೆ ಇನ್ನೂ ಆ ಲಕ್ಸುರಿ ಬೇಕು ಅಂತ ಹಿಂಗೇನೋ ಒಂಥರ ರೆಡಿಕ್ಯೂಲ್ ಮಾಡುವಂತ ಹೋಗ್ತಾರೆ. ಇವರು ಅದನ್ನ ಕೇಳಿ ಏನ್ ಮಾಡ್ತಾರೆ, ತಲೆಯನ್ನ ಕೆಳಗಡೆ ಇಟ್ಕೊಂಡು, ಅಂದ್ರೆ ಎತ್ತರ ಇಲ್ಲದಂಗೆ ಸ್ವಲ್ಪ ತಲೆಯನ್ನ ಕೆಳಗೆ ಇಟ್ಕೊಂಡು ಮಲ್ಕೋತಾರೆ. ಅವ್ರ ಹೆಂಗಸರು ವಾಪಸ್ ಹೋಗ್ತಾ ಅದನ್ನ ಮತ್ತೆ ಹೀಯಾಡಿಸಿ ಎಲ್ಲವನ್ನು ಗೆದ್ದವರು ಬೇರೆಯವರ ಪ್ರತಿಕ್ರಿಯೆಗೆ ಸ್ಪಂದಿಸ್ತಾರಲ್ಲ, ಬೇರೆಯವ್ರು ಹೇಳಿದಲ್ಲಿ ಯಾರು ಜ್ಞಾನಿಗಳು ತಾನೇ, ಅಲ್ಲಿ ಯಾರಾದ್ರೆ ಏನು ಹೇಳಿದ, ಅದು ಅವ್ರಿಗೆ ಕೇಳಿ ಈಸ್ ಆಕ್ಚುಲಿ ಆಶ್ಚರ್ಯ ಆಗತ್ತೆ. ಅಂಡ್ ಅವರ ಮೇಲೆ ಅವರಿಗಿದ್ದಾರೆ, ಅವರು ಯಾವಳ ಹತ್ರ ಹೋಗ್ತಾರಂತೆ ತಕ್ಷಣ. ಇದರ ಹಿನ್ನೆಲೆ ಇನ್ನೊಂದು ಏನಿರುತ್ತೆ ಅಂದ್ರೆ, ಯಾವಳು ಸಗುಣೋಪಾಸಕರಾಗಿರ್ತಾರೆ ಇವರು, ಯಾವಾಗ್ಲೂ ಅದೇನು ಅದ್ವೈತ, ಅದ್ವೈತದಲ್ಲಿ ಹೆಂಗೆ ಅಂದ್ರೆ ರಮಾಣಿ ಮಹರ್ಷಿಗಳ ಇದು ಹೂವಾರಿ ಎಲ್ಲವನ್ನೂ ಕೇಳ್ಕೊಬಹುದು. ಯಾರು ನಂಗೆ ಹುಷಾರಂದ್ರೆ ಹೂವಾರಿಯು, ಯಾರಿಗೆ ಹುಷಾರಿಲ್ಲ, ಯಾರಿಗೆ ತಲೆ ನೋವು, ಆ ಸಾಧನೆ ಅದರಲ್ಲಿ. ಸೊ ಇವರು ಅವ್ರು ಏನ್ ಹೇಳಿದ್ರು ಕೂಡ ಹೂ ಇಸ್ ದ ಸಿಂಗರ್, ಹೂ ಇಸ್ ಬೀಯಿಂಗ್ ಸಂಗ್, ಈ ತರ ಕ್ವೆಶನ್ಸ್ ಕೇಳೋದು, ಯಾರು ಹಾಡು ಹೇಳ್ಪಡ್ತೀರವರು, ಯಾರಿಗೆ ಹಾಡು ಹೇಳಲ್ಪಡ್ತಿದೆ, ಈ ತರ ಎಲ್ಲವನ್ನೂ ಹಿಂಗೆ ಮಾತಾಡ್ತಾ ಹೋಗೋದು. ಅವರು ಸುಮ್ಮನೆ ಇರ್ತಾರಂತೆ. ಈ ಘಟನೆ ಆದ್ಮೇಲೆ ಯಾವಳ ಹತ್ರ ಹೋದಾಗ ಹೇಳ್ತಾರಂತೆ, ಎಲ್ಲದನ್ನು ಕ್ರಿಟಿಸೈಸ್ ಮಾಡ್ತಾರಲ್ಲ, ಹಿಂಗ್ ಮಾಡಿದ್ರು ಹೇಳಿದ್ರು ಹಂಗ್ ಮಾಡಿದ್ರೆ, ಹೂ ಇಸ್ ದ ಕ್ರಿಟಿಸೈಸರ್, ಹೂ ಇಸ್ ಬೀಂಗ್ ಕ್ರಿಟಿಸೈಸ್ಡ್ ಅಂತ ಇವರಿಗೆ ಪ್ರಶ್ನೆ ಮಾಡ್ತಾರಂತೆ. ಅದು ತಕ್ಷಣ ಇವರಿಗೆ, ಆಮೇಲೆ ಅವ್ರು ಇನ್ನೊಂದು ಹೇಳ್ತಾರಂತೆ, ಕೆಲವು ಸತಿ ನಾವು ಎಷ್ಟೇ ಜ್ಞಾನವನ್ನು ತಿಳ್ಕೊಂಡ್ರು ಈಗೋ ಹೋಗೋದು ಬಹಳ ಕಷ್ಟ. ಅವಾಗ ಇನ್ನೊಂದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ, ಅವರಿಗೆ ಅವಾಗ ಗೊತ್ತಾಗತ್ತೆ ಈ ಅದ್ವೈತದಲ್ಲಿ ಮಾಯ ಅಥವಾ ಇಲ್ಯೂಷನ್ ಅಂತ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಭ್ರಮೆ, ಅದನ್ನ ಹೋಗಲಾಡ್ಸಕ್ಕೆ ಒಬ್ಬ ಪರ್ಸನಲ್ ಡೇಟಿ ಅಥವಾ ಗಾಡ್ ಅದರ ಸಪೋರ್ಟ್ ಬೇಕೇ ಬೇಕು ಅಂತ. ಸೊ ಕೆಲವ್ರು ಹೇಳೋದೇನು ಅಂದ್ರೆ, ಈ ಹಾಡಿನ ಮೂಲಕ ನಮ್ಗೆ ಕ್ರೊನಾಲಜಿ ಗೊತ್ತಿಲ್ಲದೆ ಇದ್ರು ಅವರು ಸಗುಣೋಪಾಸನೆ ಕಡೆ ಅಂದ್ರೆ ಆ ಭಕ್ತಿಯ ಕಡೆ ಹೋಗ್ತಾರೆ ಅಂತ ಒಂದು ಬ್ರೂಹಿ ಮುಕೊಂಡೈತೆ. ಇಲ್ಲ ಮಧ್ಯಮ a
ರಾಧಾರಮಣ ಹರೆ ರಾಮೇತಿ ರಾಧಾರಮಣ ಹರೆ ರಾಮೇತಿ ರಾಧಾರಮಣ ಹರೆ ರಾಮೇತಿ ರಾಜೀವಾಕ್ಷ ಘನ ಶ್ಯಾಮೇತಿ ರಾಜೀವಾಕ್ಷ ಘನ ಶ್ಯಾಮೇತಿ ರಾಜೀವಾಕ್ಷ ಘನ ಶ್ಯಾಮೇತಿ ಬ್ರೂಹಿ ಮುಕುಂದ ಗರುಡದ ಮನ ನಾದ ಕಹಸ್ಯತಿ ಗರುಡದ ಮನ ನಾದ ಕಹಸ್ಯತಿ ಖಂಡಿತ ದಶಕ ಧರ್ಮಸ್ಯತಿ ಖಂಡಿತ ದಶಕ ಧರ್ಮಸ್ಯತಿ ಖಂಡಿತ ದಶಕ ಧರ್ಮಸ್ಯತಿ ದಶಕ ಧರ್ಮಸ್ಥಿತಿ ಭೂಗಿ ಮುಕುಂದೇತಿ ಅಕ್ರೂರ ಪ್ರಿಯ ಅಕ್ರೂರ ಪ್ರಿಯ ಚಕ್ರಧರತಿ ಅಕ್ರೂರ ಪ್ರಿಯ ಚಕ್ರಧರತಿ ಹಂಸ ನೀರಾಜನ ಕಂಸಧರೇತಿ ಹಂಸ ನೀರಾಜನ ಕಂಸಧರೇತಿ ಹಂಸ ನೀರಾಜನ ಕಂಸಧರೇತಿ ಹಂಸ ನೀರಾಜನ ಕಂಸಧರೇತಿ ಬ್ರೂಹಿ ಮುಕುಂದೇತಿ ರಸನೆ ಬ್ರೂಹಿ ಮುಕುಂದೇತಿ ರಸನೆ ಬ್ರೂಹಿ ಮುಕುಂದೇತಿ ರಸನೆ ಬ್ರೂಹಿ ಮುಕುಂದೇತಿ ಇವರ ಇನ್ನೊಂದು ಕೃತಿ ಅದಕ್ಕೆ ಇನ್ನೊಂದು ಹಿನ್ನೆಲೆ ಇರುವಂಥದ್ದು. ಈಗ ಸಗುಣೋಪಾಸನೆ ಅಂದರೆ ರಾಮನ ಕೃಷ್ಣನ ಬಿಟ್ಟು ಮುಂದೆ ಗಂಗೆಯ ಮೇಲೆ ಮಾಡಿದಂಥ ತುಂಗ ತರಂಗೆ ಗಂಗೆ. ಇದರ ಹಿನ್ನೆಲೆ ಏನು ಅಂದರೆ ಈಯಾವಳ್ ಅವಾಗ ಹೇಳಿದವರು ಮನೆಯಲ್ಲಿ ಅವರ ಮಹಾಲಯ ದಿನ ಅವರ ಪಿತೃಗಳಿಗೆ ಅರ್ಪಣೆ ಸಲ್ಲಿಸಿಕೆ ಅಂತ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ಕೊಳಕ್ಕಾಗಿರುತ್ತೆ. ಎಲ್ಲ ಬ್ರಾಹ್ಮಣರು ಬಂದಿರ್ತಾರೆ, ಎಲ್ಲ ಅಡುಗೆ ಭೋಜನೆ ಎಲ್ಲ ಸಿದ್ಧ ಆಗಿ ಪೂಜೆ ಮಾಡೋ ಮುಂಚೆ ಕಾವೇರಿಯಲ್ಲಿ ಮಿಂದು ಬರಕ್ಕೆ ಸ್ನಾನ ಅಂತ ಹೋಗ್ತಾರೆ. ಅಲ್ಲಿಂದ ವಾಪಸ್ ಬರೋ ಹೊತ್ತಿಗೆ ಒಬ್ಬ ಹಸುವೆಯಾಗಿ ಅಲ್ಲಿ ಬಳತಾ ಇರೋದನ್ನ ನೋಡ್ತಾರೆ ಅವರು. ಅದನ್ನ ನೋಡಿ ಅವರು ಅವನು ಎಷ್ಟು ದಿನದಿಂದ ಹಸುವೆಯಾಗಿರ್ತಾರೇನೋ, ಮನೆಯಲ್ಲಿ ಎಲ್ಲ ಬಿಸಿ ಬಿಸಿಯಾದ ಊಟ ಸಿದ್ಧ ಇದೆಯಲ್ಲ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗುವಂತ ಮನೆಗೆ ಕರೆದು ಅವನಿಗೆ ಊಟ ಹಾಕ್ತಾರೆ. ಅದು ಬ್ರಾಹ್ಮಣರಿಗೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ. ನಮಗೆ ನೀನು ಅವಮಾನ ಮಾಡಿದ್ಯಾ, ಮೊದಲು ಪೂಜೆ ಮಾಡಿ ನಮಗೆ ಬಡಿಸಿ ಆಮೇಲೆ ಕೊಡಬೇಕಾಗಿತ್ತು, ಫಸ್ಟ್ ಆಫ್ ಆಲ್ ಅವನು ಬ್ರಾಹ್ಮಣನೂ ಅಲ್ಲ, ಅದರ ಮೇಲೆ ನಮಗೆ ಕೊಡದೆ ಅವನಿಗೆ ಮಾಡಿದ್ಯಾ ಅಂತ ನಾವು ಪೂಜೆ ಮಾಡೋದಿಲ್ಲ ಅಂತ ಕೂತ್ಬಿಡ್ತಾರೆ. ಆವಾಗ ಇವರು ಇಲ್ಲ ನಾನು ನಿಮ್ಮ ಸಲುವಾಗಿ ಇನ್ನೊಮ್ಮೆ ನಾನು ಅಡುಗೆ ಮಾಡಿಸ್ತೀನಿ ಅಂದರೆ ಇಲ್ಲ, ಇದಕ್ಕೆ ಒಂದೇ ಪ್ರಾಯಶ್ಚಿತ, ಗಂಗೆಯಲ್ಲಿ ಮಿಂದು ಬರೋದು ಅಷ್ಟೇ ಅಂತ. ಇವರು ಗಂಗೆಯಲ್ಲಿ ಅಲ್ಲಿ ಇಟ್ ಇಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಅವಾಗ ಅವರು ಬಹಳ ದುಃಖದಲ್ಲಿ ಅವರು ಯೋಚನೆ ಮಾಡ್ತಾರೆ, ಒಬ್ಬ ಬಡವನಿಗೆ ಊಟ ಹಾಕೋದು ತಪ್ಪ ನಾನು ಮಾಡಿದ್ದು ಅಂತ ಇಲ್ಲಿ ಗಂಗಾಷ್ಟಕ ಹೇಳ್ತಾರೆ ಅಂತ ಕೊಡ್ತಾರೆ. ಅದು ಹೇಳಿದ ತಕ್ಷಣ ಅವರ ಮನೆಯಲ್ಲಿ ಇದ್ದಂಥ ಬಾವಿಯಲ್ಲಿ ನೀರು ಉಕ್ಕಿ ಉದ್ಭವ ಆಗತ್ತಂತೆ. ಉದ್ಭವ ಆಗಿ ಅಂಗಳದಲ್ಲಿ ಹರಿದು ರಸ್ತೆಗೆ ಬಂದು ಅಲ್ಲಿ ನೀರು ಉದ್ಭವ ಆದಾಗೆ ಅಲ್ಲಿ ಕಪ್ಪೆಗಳು ಮೊಸಳೆ ಎಲ್ಲ ಬರುತ್ತೆ. ಅದನ್ನ ನೋಡಿದ ಅಲ್ಲೇ ಇದ್ದಂಥ ಸದಾಶಿವ ಬ್ರಹ್ಮೇಂದ್ರ
ಅವಾಗ ಗಂಗೆಗೆ ಅಂತ ಇದನ್ನ ರಚನೆ ಮಾಡಿದಂತ ಹಾಡು ತುಂಗತರಂಗೆ ಗಂಗೆ. ಆ ಬಾವಿ ಈಗೂ ಅವತ್ತು ಆ ದಿನ ಅಮಾವಾಸ್ಯೆ ದಿನ ಭಕ್ತಾದಿಗಳು ಹೋಗಿ ಇವತ್ತಿಗೂ ಅಲ್ಲಿ ಸ್ನಾನ ಮಾಡಿ ಬರುವಂತ ಒಂದು ಕ್ರಮ ಇದೆಯಂತೆ ಅಲ್ಲಿ ಇಯಾವಳ್ಳವರ ಮನೆಯಲ್ಲಿರುವಂತ ಬಾವಿಯಲ್ಲಿ. ಇವರ ಇನ್ನೊಂದು ಬಹಳ ಮುಖ್ಯವಾಗಿ ಮಾಡಿರುವಂತಹ
ಮುಂದಿನ ಸಾಧನೆ ಅಂದ್ರೆ ಇದನ್ನ ನಾವು ಸಗುಣೋಪಾಸನೆ ಅಂತ ಅಥವಾ ಭಕ್ತಿ ಅಂತ ಕನ್ಸಿಡರ್ ಮಾಡಿದ್ರೆ ಅವರ ಇನ್ನೊಂದು ಸಾಧನೆಯ ಮಾರ್ಗ ಯೋಗ. ಯೋಗ ಷಡ್ದರ್ಶನಗಳಲ್ಲಿ ಒಂದಾದಂಥದ್ದು. ಅದನ್ನ 2,500 ವರ್ಷದ ಹಿಂದೆ ಪತಂಜಲಿ ಮುನಿಗಳು ಅವರು ಯೋಗ ಸೂತ್ರದ ಮೂಲಕ ಅದಕ್ಕೆ ಒಂದು ಚೌಕಟ್ಟನ್ನ ಹಾಕೊಟ್ಟಂಥವ್ರು. ಇವರು ಅವರ ಯೋಗ ಸೂತ್ರದ ಮೇಲೆ ಕಮೆಂಟ್ರಿಯನ್ನ ಬರೆದಿದ್ದಾರೆ. ಅದಲ್ಲೇ ಮನೋ ನಿಯಮನಂ ಅಂತ, ಮನಸ್ಸು ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇದ್ರೆ, ಅಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ಇಫ್ ದ ಡ್ರ್ಯಾಗ್ ದ ಮೈಂಡ್ ಏನಾಗತ್ತೆ ಅಂತ ಅದರ ಬಗ್ಗೆ ಸ್ತೋತ್ರದ ರೂಪದಲ್ಲಿ ಬರೆದಿದ್ದಾರೆ. ಅದಲ್ಲದೆ 3 ಕೀರ್ತನೆಗಳನ್ನ ಮಾಡಿದ್ದಾರೆ. ಈಗ ಅವರು ಪತಂಜಲಿ ಯೋಗ ಸೂತ್ರದ ಬರೆದಿರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮನಸ್ಸನ್ನ ಹೇಗೆ ಕೇಂದ್ರೀಕರಿಸುವಂತ, ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಅಂದ್ರೆ ಚಿತ್ತ ವೃತ್ತಿ ನಿರೋಧ ಅಷ್ಟಾಂಗ, ಅವರು ಅಷ್ಟಾಂಗ ಮಾರ್ಗ ಹಾಕ್ಕೊಟ್ಟವರು. ಅಷ್ಟಾಂಗ ಯೋಗ ಅಂತೂ ಈಗ ಮೈಸೂರು ಅದರಲ್ಲೂ ಗೋಕುಲಂ ಎಲ್ಲಿ ನೋಡಿದ್ರು ಅಷ್ಟ ಅದು ಅಷ್ಟಾಂಗ ಏನು ಅಂತ ನಾವು ಆಕ್ಚುಲಿ ತಿಳ್ಕೋಬೇಕು. ಎಲ್ಲ ಕಡೆಯೂ ಅಷ್ಟಾಂಗ, ಪತಂಜಲಿ ಅಷ್ಟಾಂಗ ಅಂತ ನೋಡ್ತೀವಿ. ಅವ್ರು ಏನು, ಯಾಕೆ ಅಂದ್ರೆ ಈಗ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಅಥವಾ ಫಾರ್ ಆಲ್ ಆಫ್ ಅಸ್ ಟು ಮೂವ್ ಇನ್ ಟು ದಟ್ ಕಂಪ್ಲೀಟ್ನೆಸ್, ನಾವು ಎಲ್ಲರೂ ನಮ್ಮ ನಮ್ಮ ಸಂಸ್ಕಾರ ಪ್ರಕಾರ ವಿ ಆಫ್ ಟೇಕ್ ಅ ರೂಟ್. ಕೆಲವರು ಭಕ್ತಿಯಿಂದ ಹೋಗ್ತೀವಿ, ಕೆಲವರು ಧ್ಯಾನ, ಕೆಲವರು ಕೆಲಸ ಮಾಡ್ತಾ ಕೆಲಸದಲ್ಲೇ ಅದನ್ನ ಕಂಡುಕೊಳ್ಳುವಂಥದ್ದು. ಹೀಗೆ ಇಲ್ಲಿ ಯೋಗದಲ್ಲಿ ನಮ್ಮ ಮನಸ್ಸನ್ನ, ಅಂದ್ರೆ ನಮ್ಮ ದೇಹವನ್ನ ಮನಸ್ಸನ್ನ ಗಮನಿಸ್ತಾ ಅದನ್ನ ನಿಜ ಸ್ವರೂಪ ತಿಳ್ಕೋತಾ ನಾವು ಕಂಡುಕೊಳ್ಳುವಂತಹ ಮಾರ್ಗ. ಅವರು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಇದೆ. ಅಂದ್ರೆ ಮನಸ್ಸನ್ನ ಈ ಕಂಟ್ರೋಲ್ ಇಲ್ಲದೆ ಸ್ಟೋರಿ ತರ ಅದೇಗಳ ತರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರು ಬರ್ತಾ ಇರತ್ತಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡುವುದೇ ಯೋಗ ಅಂತ ಹೇಳ್ತಾರೆ. ಈಗ ನಾವು ಎಲ್ಲಾದರೂ ಧ್ಯಾನಕ್ಕೆ ಕೂತಾಗ ಒಂದು 2 ಸೆಕೆಂಡ್ ಕೂತ್ಕೊಂಡ್ರು ನಮ್ಗೆ ಗೊತ್ತಾಗುತ್ತೆ, 1-2 ಸೆಕೆಂಡಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹಿ ಪುಟ್ಸ್ 4 ಡಿಸಿಪ್ಲಿನ್ಸ್, ಒಂದು ಮಾರಲ್ ಅಂಡ್ ಎಥಿಕಲ್ ಡಿಸಿಪ್ಲಿನ್, ಫಿಸಿಕಲ್ ಡಿಸಿಪ್ಲಿನ್, ಮೆಂಟಲ್ ಡಿಸಿಪ್ಲಿನ್. ಹೇಗೆ ಅಂದ್ರೆ, ನಾವು ಕೂತ್ಕೊಂಡು ಧ್ಯಾನ ಮಾಡ್ತಾ ನಮ್ಗೆ ಮಾಡೋಕ್ಕಾಗದಿದ್ದಾಗ 2 ಆಗುತ್ತೆ ನಮಗೆ, ಒಂದು ಥಾಟ್ಸ್ ಕಂಟ್ರೋಲ್ ಅಲ್ಲಿರಲ್ಲ, ಇನ್ನೊಂದು ದೇಹ, 5 ನಿಮಿಷನೂ ನಮ್ಗೆ ಕೂತ್ಕೊಳಕ್ಕಾಗಲ್ಲ. ಆದ್ರಿಂದ ಮನಸ್ಸಿರೋದೆಲ್ಲಿ, ಇಟ್ ಈಸ್ ಅ ಫ್ರೇಮ್ ವರ್ಕ್ ಆಫ್ ದ ಬಾಡಿ. ಮನಸ್ಸನ್ನ ನಾವು ಸ್ಥಿರವಾಗೊಳಿಸ್ಬೇಕಾದ್ರೆ ಮೊದಲು ದೇಹವನ್ನ ಸ್ಥಿರಗೊಳಿಸ್ಬೇಕು. ಆದ್ರಿಂದ ಅವರು ಆಸನ ಮತ್ತೆ ಪ್ರಾಣಾಯಾಮದ ಅಭ್ಯಾಸ ಹೇಳ್ತಾರೆ. ಆಸನದ ಅಭ್ಯಾಸ ಅಷ್ಟೇ, ಎಷ್ಟು ಟು ಮೇಕ್ ಇಟ್ ಸ್ಟ್ರಾಂಗ್ ಇನ್ ಟು ಸಿಟ್ ಫಾರ್ ಮೆಡಿಟೇಷನ್. ಈಗ ನಾವು ಮಾಡುವಂತಹ ಏನೇನು ಆಸನಗಳಲ್ಲ. ಆಮೇಲೆ ಸೂಕ್ಷ್ಮ ಶರೀರಕ್ಕೆ ಹೋದಾಗ ಪ್ರಾಣವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಇನ್ನೂ ಒಳಗಡೆ ನಮ್ಮ ಏಕಾಗ್ರತೆ ಬರುವಂತೆ ಅದು ಸಹಾಯ ಆಗುತ್ತೆ. ಇದು ಫಿಸಿಕಲ್ ಡಿಸಿಪ್ಲಿನ್. ಇದು ಒಂದೇ ಇದ್ರೆ ನಾವು ಕೂತಾಗ ನಮ್ದು ಧ್ಯಾನ ಗಿರ್ಮಕ್ಕಾಗತ್ತಾ? ಇಲ್ಲ, ನಮ್ಮ ಥಾಟ್ಸ್ ಎಲ್ಲಿ ಹೋಗುತ್ತೆ? ಯಾಕೆಂದ್ರೆ ನಮಗೆ ಈ ಭಯ, ಹೆದರಿಕೆ, ಜಲಸಿ, ಈ ಇದೆಲ್ಲ ಕೂಡಿರೋದ್ರಿಂದ ಇದನ್ನ ಹೇಗೆ ತೆಗೆಯೋದು ಅಂದ್ರೆ, ಅವರು ಅದಕ್ಕೆ ಮಾರಲ್ ಸ್ಪಿರಿಚುವಲ್ ಡಿಸಿಪ್ಲಿನ್ ಹಾಕೊಡ್ತಾರೆ. ಯಮ ನಿಯಮ ಅಂತ. ಯಮ ಅಂದ್ರೆ ಬಿಕಾಸ್ ವಿ ಲಿವ್ ಇನ್ ದ ವರ್ಲ್ಡ್ ಇಂಟ್ರಾಕ್ಟಿವ್, ಇದು ನಮಗೊಬ್ಬರದೇ ಸೇರಿದ್ದಲ್ಲ, ಪಂಚಭೂತಗಳು ನಾವು ಯಾವ ಹೋಗ್ತೀವಿ. ಅದಕ್ಕೆ ಅವರು ನಾವು ಬೇರೆಯವ್ರ ಜೊತೆ ಹೇಗಿರ್ಬೇಕು, ಅಹಿಂಸೆ, ಸತ್ಯ, ಆ ಥರದ್ದು ಹಾಕಿ ಆಮೇಲೆ ನಮ್ಮ ಒಳತಿಗೆ ನಾವೇನು ಮಾಡ್ಕೋಬೇಕು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಶೌಚ, ಇದನ್ನ ಹಾಕ್ತಾರೆ. ನಾವು ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನ ಚಂಚಲತೆ ಸ್ವಲ್ಪ ಕಡಿಮೆ ಆಗುತ್ತೆ. ದೇಹವನ್ನು ಗಟ್ಟಿಗೊಳಿಸ್ಕೊಂಡು ಈ ಅಭ್ಯಾಸದಿಂದ ಅವರು ಮುಂದೆ ಏನು ಹೇಳ್ತಾರೆ ಅಂದ್ರೆ, ಧಾರಣ ಅಂತ. ಧಾರಣ ಅಂದ್ರೆ ಯಾವುದಾದ್ರೂ ಇಷ್ಟ ದೇವತೆ ಆಗ್ಬಹುದು, ಅಥವಾ ದೇಹದ ಮೇಲೆ ಯಾವುದಾದ್ರೂ ಒಂದು ಭಾಗ, ಇಲ್ಲಿ ಹುಬ್ಬ ಮಧ್ಯ ಅಥವಾ ಮೂಗಿನ ಹತ್ರ ಅಥವಾ ಉಸಿರನ ಮೇಲೆ ಕೇಂದ್ರೀಕರಿಸಿ ಅಲ್ಲಿ ಮಾಡೋದು, ಅದನ್ನ ಮೊದಲು ಧಾರಣ ಅಂತ. ಧಾರಣ ನಾವು ಮಾಡೋದು ಪ್ರಾಯಶಃ ಧ್ಯಾನ, ಯಾಕೆಂದ್ರೆ ಧಾರಣ ಹಂತದಲ್ಲಿ ಏನಾಗುತ್ತೆ, ನಾವು ಆ ಫೋಕಸ್ ಮಾಡ್ತಾ ಮನಸ್ಸು ಹೋಗ್ತಾನೆ ಇರುತ್ತೆ. 2 ನಿಮಿಷಕ್ಕೆ ಇಟ್ ಗೋಸ್ ಅವೇ, ಮತ್ತೆ ಅದನ್ನ ಎಳ್ಕೊಂಡು ತರಬೇಕು ಮತ್ತೆ ಆ ಪಾಯಿಂಟ್ಗೆ. ಸೊ ಈ ಹೈಡ್ ಅಂಡ್ ಸೀಕ್ ನಡೀತಾನೆ ಇರುತ್ತೆ. ಯಾವ ಹಂತದಲ್ಲಿ ದೇರ್ ಇಸ್ ಅ ಫ್ಲೋ, ಅಂದ್ರೆ ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಎಣ್ಣೆ ಹಿಂಗೆ ಹಾಕ್ತಾಗ ಹಿಂಗೆ ಈಸಿಯಾಗಿ ಫ್ಲೋ ಆಗುತ್ತೆ. ಒಂದು ಸ್ವಲ್ಪ ಕ್ಷಣ ಆದ್ರೂ ಅದನ್ನ ಆ ಧ್ಯಾನದಲ್ಲಿ ಅಂದ್ರೆ ಆ ಫ್ಲೋ ಇದ್ರೆ ಅದು ಧ್ಯಾನದ ಹಂತ ಅಂತ. ಇಲ್ಲಿ ಅವರು ಅದನ್ನ ಉಪಯೋಗಿಸ್ಕೊಂಡು ಯಾರಿಗೆ ಮನಸ್ಸು ಸ್ಥಿರವಾಗಿರೋದಿಲ್ಲ, ಸ್ಥಿರತಾ ನಹಿ ನಹಿ ರೇ ಮಾನಸ, ಯಾರಿಗೆ ತಾಪತ್ರಯ ಸಾಗರ ಮಗ್ನಾನ, ಸದಾಕಾಲ ತಾಪತ್ರಯ ಅಂದ್ರೆ ಏನು ಅದ ಹೇಳ್ತಾರೆ, ಪ್ರಾಬ್ಲಮ್ಸ್ಗೂ ಸಫರಿಂಗ್ ಅಂದ್ರೆ, ಪ್ರಾಬ್ಲಮ್ಸ್ ನಮ್ಗೆ ಇರ್ಬೋದು ಬಟ್ ವಿ ನೀಡ್ ನಾಟ್ ಸಫರ್.
ಅದನ್ನ ನಾವು ನೋಡೋ ರೀತಿ ಅಂತ. ಆದ್ದರಿಂದ ತಾಪತ್ರಯ ಸಾಗರ ಮಜ್ಞಾನ ಅವರಿಗೆ ಸ್ಥಿರತಾ ಇರೋದಿಲ್ಲ. ದರ್ಪ ಅಹಂಕಾರ, ನಾನು ನನ್ನದು ಸದಾಕಾಲ ಯೋಚನೆ ಮಾಡೋರಿಗೆ ಮನಸ್ಸು ಚಂಚಲವಾಗಿರುತ್ತೆ. ವಿಷಯ ಪಾಶ ವೇಷ್ಟಿತ ಚಿತ್ತಾನ ಅವರಿಗೆ ಇದೆಲ್ಲ ಅವರ ಅನುಭವ. ಬರೇ ಊಟ ಸಿಗಲಿಲ್ಲ ಅಂತ ಅವರಷ್ಟು ಸಿಟ್ಟು ಮಾಡ್ಕೊಂಡವರು. ಹೀಗೆ ನಾವು ಯಾವಾಗ ನಮ್ಗೆ ಯಾವುದೋ ಬೇಕು ಆ ಡಿಸೈರ್ ಅದರ ಹಿಂದೆ ಹೋದಾಗ ನಮಗೆ ಮನಸ್ಸು ಸದಾ ಚಂಚಲವಾಗಿರುತ್ತೆ. ವಿಪರೀತ ಜ್ಞಾನ ವಿಮತ್ತಾನ, ಬರೇ ಜ್ಞಾನದಲ್ಲಿ ಬರೇ ಥಿಯರಿ ಬರೇ ಇನ್ಫಾರ್ಮೇಶನ್ ಅದನ್ನ ನಾವು ಇಂಟರ್ನಲೈಸ್ ಮಾಡ್ಕೊಳ್ಳದೇ ಇದ್ದಾಗ ಮನಸ್ಸು ಹೇಗಿರುತ್ತೆ ಅಂತ. ಎಲ್ಲದಕ್ಕಿಂತ ಬಹು ಚಂಚಲ ತರ ಸುಖ ಸಿದ್ಧಾನ, ಎಷ್ಟು ಟ್ರಾನ್ಸಿಯಂಟ್ ಈ ಸುಖ ಅನ್ನೋದು ನಮ್ಗೆ ಅಂದ್ರೆ ಅವ್ರ ಅದೇ ಆ ನದಿ ದಡದಲ್ಲಿ ಇದ್ದ ಹಾಗೆ ಯಾರೋ ಒಂಚೂರು ಹೇಳಿದ ತಕ್ಷಣ ನಮ್ಮ ಮನಸ್ಸು ಚೇಂಜ್ ಆಗುತ್ತೆ, ಯಾರೋ ಒಂಚೂರು ಹೊಗಳ ತಕ್ಷಣ ಮತ್ತೆ ಸಂತೋಷ ಆಗುತ್ತೆ. ಅಷ್ಟು ಅಂದ್ರೆ ಹೊರಗಿನ ಜನರ ಮೇಲೆ ಅಥವಾ ಹೊರಗಿನ ಕಂಡೀಷನ್ಸ್ ಮೇಲೆ ನಮ್ಮ ಮನಸ್ಥಿತಿ ಅಷ್ಟು ಡಿಪೆಂಡ್ ಆಗಿದೆ ಅಂಥವರಿಗೆ ಸ್ಥಿರತಾನ ಹೀರೆ. ಮತ್ತೆ ಯಾರಿಗೆ ಶಾಂತಿ ಇರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾರೆ. ಅದರಲ್ಲಿ ಶಮದಮ ಕರುಣ ಸಂಪೂರ್ಣ ನಾಮ, ಶಮ ಅಂದ್ರೆ ಯಾರಿಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆ, ದಮ ನಮ್ಮ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಎಲ್ಲದರ ಮೇಲೆ ಕಂಟ್ರೋಲ್ ಇರುವಂತವರು ಸಂಪೂರ್ಣ ನಾಮ್, ಅಂಥವರಿಗೆ ಚಿಂತೆ ಇರೋದಿಲ್ಲ. ಸಾಧು ಸಮಾಗಮ, ಯಾವಾಗ್ಲೂ ಇದೇ ನಿಟ್ಟಿನಲ್ಲಿ ಇದೇ ಘೋಷಣೆ ಮಾಡೋರ ಜೊತೆ ಇದ್ರೆ ನಮ್ಮ ಸಾಧನೆಗೆ ನಮ್ಗೆ ಅನುಕೂಲ ಆಗುತ್ತೆ, ಇದ್ರ ವಿರುದ್ಧವಾಗಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಕಾಲತ್ರಯಜಿತ ಕಂದರ್ಪಾಣ ಖಂಡಿತ ಸರ್ವೇಂದ್ರಿಯ ದರ್ಪಾಣ, ಮೂರು ಕಾಲದಲ್ಲೂ ಅಂದ್ರೆ ಸದಾ ಕಾಲ ನಾವು ನಮ್ಮ ಏನು ಸರ್ವೇಂದ್ರಿಯ ಅಂದ್ರೆ ಎಲ್ಲಾ ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಳ್ಳುವಂತಹವನಿಗೆ ಚಿಂತೆ ಇರೋದಿಲ್ಲ. ಆಮೇಲೆ ಪರಮಹಂಸ ಗುರು ಪದ ಚಿತ್ತಾನ, ಸದಾ ಕಾಲ ನಾವು ಪರಮಹಂಸರ ಅಥವಾ ನಮ್ಮ ಯಾವುದಾದ್ರೂ ಯೋಗಿಗಳ ಧ್ಯಾನದಲ್ಲಿರುವಂಥವರಿಗೆ ಚಿಂತೆ ಇರೋದಿಲ್ಲ. ಇದು ಪತಂಜಲಿ ಯೋಗ ಸೂತ್ರ ಅಥವಾ ಮನಸ್ಸಿನ ಮೇಲೆ ಮಾಡಿದಂತಹ ಎರಡು ರಚನೆಗಳು. ಪರಶಿವ ಪದಾಭಿಧೇಯೇ ಬ್ರಹ್ಮಣಿಸದೆಯೇ, ಸದಾ ಬ್ರಹ್ಮನ ಧ್ಯಾನದಲ್ಲಿರೋವನಿಗೆ ಚಿಂತೆ ಇರೋದಿಲ್ಲ. ಅದನ್ನು ಹೇಳಿ ಹಾಗೆ ಪರಶಿವ ಪದಾ
Thank you.
ಇವರ ಇನ್ನು ಉಳಿದ ಎಲ್ಲಾ ರಚನೆಗಳು ಅದ್ವೈತ ತತ್ವಗಳನ್ನ ರಸದನ್ನು ತುಂಬಿಕೊಂಡಂತರು. ಎಲ್ಲವೂ ಸರ್ವಂ ಬ್ರಹ್ಮಯಂ, ಖೇಲತಿ ಬ್ರಹ್ಮಾಂಡೆ, ಖೇಲತಿ ಪಿಂಡಾಂಡೆ, ಅಹಂ ಸಂಪೂರ್ಣೋಹಂ, ಸದಾನಂದ ಪೂರ್ಣ ಬೋಧೋಹಂ, ಆನಂದ ಪೂರ್ಣ ಬೋಧೋಹಂ. ಇದರ ಸ್ವಲ್ಪ ಇಲ್ಲಿ ಧ್ಯಾನ ಯೋಗದ ಮಾರ್ಗ ಮತ್ತೆ ಜ್ಞಾನದ ಮಾರ್ಗದಲ್ಲಿ ಇಷ್ಟೆಲ್ಲ ಕೂತು ಕಷ್ಟಪಟ್ಟು ಧ್ಯಾನ ಮಾಡುವಂತಹ ಇದಿಲ್ಲ. ಅದರಲ್ಲಿ ಶ್ರವಣ ಮನನ ದಿಧ್ಯಾಸನ, ಯಾವುದನ್ನೋ ಒಂದು ಕೇಳಿ ಅದನ್ನ ಫಸ್ಟು ನಾವು ಕೇಳಿ ಅದನ್ನ ಅರ್ಥ ಆಗತ್ತ ಅಂತ ನೋಡಿ, ಅರ್ಥ ಅದನ್ನ ಅರ್ಥ ಆದ್ರೆ ಅದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳೋದು. ಅಂದ್ರೆ ನಾವು ಯಾವ್ದಾದ್ರು ಕೀರ್ತನೆ ಕಲಿತಾಗ ಫಸ್ಟ್ ಕಷ್ಟಪಟ್ಟು ಕಲಿತೀವಿ, ಅದು ಒಂದು ಮಟ್ಟಿಗೆ ಬರುತ್ತೆ. ಆಮೇಲೆ ಅದನ್ನ ಹೇಳಿ 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 ನಾವು ಹೇಗೆ ಕೆಲವು ಹಾಡನ್ನು ನಮ್ದು ಅಂತ ಮಾಡ್ಕೋತೀವಲ್ಲ, ದಟ್ ಈಸ್ ಇಂಟರ್ನಲೈಸಿಂಗ್. ಅದನ್ನ ಈ ಜ್ಞಾನದ ಮೂಲಕ, ಅಂದ್ರೆ ರಮಣ ಮಹರ್ಷಿಗಳ ಮಾರ್ಗ ಅಂತ ಹೇಳಿದಲ್ಲ, ಹೂವೆ ಮಾಯೆ, ನಾನು ನನ್ನ ದೇಹಾನ, ಇದು ಶಂಕರಾಚಾರ್ಯರ ನಿರ್ವಾಣ ಶತಕ, ಮಹನೋ ಬುದ್ಧಿ ಅಹಂಕಾರ ಚಿತ್ತ, ನಾನು ಚಿತ್ತ ಅಲ್ಲ, ನಾನು ಮನಸ್ಸಲ್ಲ, ನಾನು ಕರ್ಮೇಂದ್ರಿ ಅಲ್ಲ, ಎಲ್ಲ ಹೇಳೋದು ಇದನ್ನೇ. ಇದನ್ನ ಸ್ವಲ್ಪ ಮಟ್ಟಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಇದನ್ನ ನನ್ನ ಯೋಗದ ಇದರಲ್ಲೇ ಟ್ರೈ ಮಾಡ್ತೀನಿ. ನಾನು ಅವಾಗ ಹೇಳಿದ ಹಾಗೆ ಧ್ಯಾನದ ಹಂತದಲ್ಲಿ ಧಾರಣದಲ್ಲಿ ನಾವು ಏನ್ ಮಾಡ್ತೀವಿ, ಯಾವುದಾದ್ರೂ ಒಂದು ದೇವರ ಮೇಲೆ ಅಥವಾ ವಸ್ತುವಿನ ಮೇಲೆ ಅಥವಾ ದೇಹದ ಒಂದು ಭಾಗದ ಮೇಲೆ ನಾವು ಕೇಂದ್ರೀಕರಿಸ್ತಾ ಹೋಗ್ತೀವಿ. ಅದಲ್ಲಿ ಧ್ಯಾನದ ಹಂತಕ್ಕೆ ಹೋದಾಗ ಒಂದು ಹಂತದಲ್ಲಿ ಸಂಯಮ ಅಂತ ಹೇಳ್ತೀವಿ. ಸಂಯಮ ಅಂದ್ರೆ ಏನು? ಮೂರ ಸಂಯಮ ಯಾವುದು? ಈಗ ನಾನು ಯಾವ್ದಾದ್ರೂ ಯಾರಾದರೂ ದೇವರ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಅಥವಾ ಫಾರ್ಮ್ ಮೇಲೆ ನಾನು ಧ್ಯಾನ ಮಾಡ್ತಿದ್ರೆ, ದ ಸೀಯರ್ ಅಂದ್ರೆ ಯಾರು ನೋಡ್ತಾ ಇರೋರು ಅವರು, ದ ಸೀನ್ ಅಂದ್ರೆ ಯಾವುದು ನೋಡಲ್ಪಡ್ತಿದೆ ಅದು, ಅಂಡ್ ದ ಪ್ರೋಸೆಸ್ ಆಫ್ ಸೀಯಿಂಗ್, ಇದು ಮೂರು ಮರ್ಜ್ ಆಗತ್ತೆ ಅಂತಾರೆ. ಸೊ ಅಲ್ಲಿವರೆಗೂ ನಾನು ಯಾವ್ದ್ರದ್ದೋ ಮೇಲೆ ಕೇಂದ್ರೀಕರಿಸ್ತಾ ನನಗೇನಿರುತ್ತೆ, ನಾನು ಈ ದೀಪ ನೋಡ್ತಿದ್ದೀನಿ, ನಾನು ನೋಡ್ತಿದ್ದೀನಿ ಅಂತ ಆ ನಾನು ಅನ್ನೋದು ಇನ್ನೂ ಇರುತ್ತೆ. ಯಾವಾಗ ಈ ಮೂರು, ದ ಸೀಯರ್, ದ ಸೀನ್ ಅಂಡ್ ದ ಆಕ್ಷನ್ ಮರ್ಜಸ್, ಅಲ್ಲಿ ನಾನು ಅನ್ನೋದು ಡಿಸಾಲ್ವ್ ಆಗುತ್ತೆ. ಅದ ಆದಾಗ ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಅಲ್ಲಿವರೆಗೂ ಎಲ್ಲ ಶ್ರೇಷ್ಠರು, ದಾಸಶ್ರೇಷ್ಠರು ಅಥವಾ ಭಕ್ತರು ಹೇಳುವಂಥದ್ದು ದ್ವಂದ್ವ ಡ್ಯುವಾಲಿಟಿ ಅಂತ ಹೇಳ್ತಾರೆ. ಏನು ಡ್ಯುವಾಲಿಟಿ ಅಂದ್ರೆ, ನಮ್ಗೆ ಯಾಕೆ ನಮ್ಗೆ ಥಾಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ಎಲ್ಲದನ್ನು ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಸಂತೋಷ, ಇದು ದುಃಖ ಅಂತ ಕ್ಲಿಯರ್ ಕಟ್ ಆಗಿ ನಾವು ಮಾಡಿದಾಗ ಆ ದ್ವಂದ್ವ ಈ ಹಂತದಲ್ಲಿ ಟ್ರಾನ್ಸೆಂಡ್ಸ್ ಡ್ಯುವಾಲಿಟಿ ಅಂತ ಹೇಳಾಗತ್ತೆ. ಆ ಹಂತವನ್ನು ಮೀರಿ ಹೋದಾಗ ಈ ಹೆಂಗೆ ನಾವು ದ ರಿಯಾಲಿಟಿ ಬಿಹೈಂಡ್ ಬಾಡಿ ಅಂಡ್ ಮೈಂಡ್ ತಿಳ್ಕೊಳ್ಳೋದು ಅಂದ್ರೆ, ನಾವು ಅಲ್ಲಿವರೆಗೂ ನಾವು ಹೆಂಗೆ ಐಡೆಂಟಿಫೈ ಮಾಡ್ಕೋತೀವಿ ನಮ್ಮನ್ನ ದೇಹದ ಮೂಲಕ ಅಲ್ವಾ, ನಾನು ಅಂದ ತಕ್ಷಣ ನನ್ನ ದೇಹ ಅಥವಾ ಮನಸ್ಸಿನ ಮೂಲಕ. ಧ್ಯಾನದಲ್ಲಿ ಯಾವಾಗ ನಾವು ಬಹಳ ಡೆಪ್ತ್ ಅಥವಾ ಆಳವಾಗಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಈ ಸ್ಥೂಲದಿಂದ ನಾವು ಎವಲ್ಯೂಷನ್ ಅಲ್ಲಿ ಏನ್ ಮಾಡ್ತೀವಿ, ಸೂಕ್ಷ್ಮದಿಂದ ಸ್ಥೂಲ ನೋಡ್ತೀವಿ ಅಲ್ವಾ. ಅಂದ್ರೆ ಆಟಮ್ ಅಂತಿರುತ್ತೆ, ನ್ಯೂಕ್ಲಿಯಸ್ ಆಗುತ್ತೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಹೆಂಗೆ ಕಾಂಪ್ಲೆಕ್ಸ್ ಆದಂಗು ಮನುಷ್ಯ ಆಗ್ತಾನೆ ಅಂತ ನೋಡ್ತಾ ಹೋಗ್ತೀವಿ. ಈ ಮಾರ್ಗದಲ್ಲಿ ಸ್ಥೂಲದಿಂದ ಅಂದ್ರೆ ಗ್ರಾಸ್ ಇಂದ ಸಟಲ್ ಆಗಿ ಹೋಗುವಂತಹ ಒಂದು ಮಾರ್ಗ. ಹೇಗೆ ಅಂದ್ರೆ, ನಾವು ಮನಸ್ಸನ್ನ ಮತ್ತು ದೇಹವನ್ನ ನೋಡ್ತಾ ನೋಡ್ತಾ ಹೋದಂಗೆ ಈ ಅಗ್ರಿಗೇಟ್ಸ್ ಅಂದ್ರೆ ಯಾವುದಿಂದ ದೇಹ ಕೂಡಿದೆ ಅಂತ ನೋಡಿದಾಗ ಅದು ಇಟ್ ಇಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಆಟಮ್ಸ್. ಅಂದ್ರೆ ಆ ಫಿಸಿಕಲ್ ಫಾರ್ಮ್ ಸಾಲಿಡ್ ಅಂತ ಏನ್ ಅನ್ಕೋತೀವಿ ಅದು ಒಂಥರ ಇಟ್ ಸ್ಟಾರ್ಟ್ಸ್ ಡಿಸಪಿಯರಿಂಗ್. ಅವಾಗ ಈ ದೇಹವನ್ನ ಮಾಡಿರುವಂಥದ್ದು ಯಾವ್ದ್ಯಾವ್ದು ಅಂದ್ರೆ ಗುಣಗಳು, ಅಂದ್ರೆ ಸಾತ್ವಿಕ, ರಾಜಸ, ತಾಮಸ, ಕರ್ಮೇಂದ್ರಿಯಗಳು ಅಂದ್ರೆ ಕಾಲು, ಕೈ, ಈ ಆಕ್ಷನ್ ಸೆನ್ಸ್ ಆರ್ಗನ್ಸ್ ಆಫ್ ಆಕ್ಷನ್, ಜ್ಞಾನೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್ ಅಂದ್ರೆ ಹೊರಗಡೆ ನಮ್ಗೆ ಕಾಣುವಂತಹ ಫಿಸಿಕಲ್ ಬಾಡಿ ಈಸ್ ನಥಿಂಗ್ ಬಟ್ ಈ ಸಟಲ್ ಆಗಿರುವಂಥದ್ರ ಸೇರಿರುವಂಥದ್ದು ಅಂತ, ಅಥವಾ ಗುಣಗಳು. ಆಮೇಲೆ ಎಲ್ಲದಕ್ಕಿಂತ ಪಂಚಭೂತಗಳು, ವಿ ಆರ್ ಜಸ್ಟ್ ಅ ಕಾಂಬಿನೇಷನ್ ಆಫ್ ಗಾಳಿ, ನೀರು, ಆಕಾಶ. ಇದು ಇದನ್ನ ಅನುಭವದಿಂದ, ಥಿಯರಿಯಿಂದ ಅಲ್ಲ,
ಅಲ್ಲಿ ಕೂತು ಅದನ್ನ ಓ ಇಷ್ಟೇನಾ ಈ ದೇಹ ಅಂದ್ರೆ ಇದನ್ನ ಬಿಡಿ ಬಿಡಿ ಬಿಡಿಯಾಗಿ ಈ ತರ ರಿಸರ್ಚ್ ಅಲ್ಲಿ ಆಳವಾಗಿ ಹೋಗಿ ಹೋಗಿ ಹೋದಂಗೆ ಸೂಕ್ಷ್ಮಕ್ಕೆ ಹೋಗುವಂಥದ್ದು. ಹಾಗೆ ಮನಸ್ಸಲ್ಲೂ ನಾವು ಮನಸ್ಸಲ್ಲಿ ಬರೇ ಮನಸ್ಸು ಅಂತ ಅನ್ಕೊಳ್ತೀವಲ್ಲ, ಅದರನ್ನ ಹೇಗೆ ಅದರಲ್ಲಿ ಚಿತ್ತ ಅಂದ್ರೆ ಇಮೋಷನಲ್ ಆಸ್ಪೆಕ್ಟ್ ಮೆಮರಿ, ಯಾಕೆ ನಾವು ಯಾವ್ದನ್ನು ಆದಾಗ ಅದು ಥಾಟ್ ಆಗಿ ಕೂತಿರುತ್ತೆ, ಯಾಕೆಂದ್ರೆ ಎಲ್ಲದನ್ನು ನಾನು ಅಂತ ಐಡೆಂಟಿಫೈ ಮಾಡ್ಕೊಂಡಿರ್ತೀನಿ, ಅದು ಅಹಂ. ಸೊ ಅದರಲ್ಲೂ ಬೇರೆ ಬೇರೆ ಬೇರೆಯಾಗಿ ನಾವು ಈ ನಾವು ಸ್ಥೂಲವಾಗಿ ಯಾವುದು ನನ್ನ ದೇಹ ಮನಸ್ಸು ಅಂತೀವಿ, ಅದನ್ನ ಪದರು ಪದರು ಪದರಾಗಿ ಅದು ಹೋಗ್ತಾ ಹೋಗ್ತಾ ರಿಸರ್ಚ್ ಆಗಿ ಓ ಇದು ಕೊನೆಗೆ ಯು ಗೋ ಟು ದ ಸಟ್ಲೆಸ್ಟ್ ಪಾರ್ಟ್ ವಿಚ್ ಇಸ್ ನಥಿಂಗ್ ಬಟ್ ಅನ್ ಆಟಮ್. ಇದು ಬೈ ಎಕ್ಸ್ಪೀರಿಯನ್ಸ್. ಇದನ್ನ ಪಿಂಡಾಂಡ ಅಂದ್ರೆ ದ ಸ್ಮಾಲೆಸ್ಟ್ ಆಟಮ್. ಅವಾಗ ಯಾವ ಅನುಭೂತಿ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಹೊರಗಡೆ ಕಾಣುವಂತೆ, ಅಂದ್ರೆ ದ ಸ್ಥೂಲ ದ ಗ್ರಾಸ್ ದ ಕಾಸ್ಮಾಸ್ ಯೂನಿವರ್ಸ್ ಮತ್ತೆ ಈ ಸೂಕ್ಷ್ಮವನ್ನ ಕಂಡು ಹಿಡ್ಕೋತಾನಲ್ಲ ಅದನ್ನ, ಅದೆರಡೂ ಒಂದೇ. ಅದರ ಹಿಂದೆ ಇರುವಂತ ದ ಟ್ರೂತ್ ಕಾನ್ಶಿಯಸ್ನೆಸ್ ಅಥವಾ ಬ್ರಹ್ಮನ್, ಬ್ರಹ್ಮನ್ ಅಂತ ಯೂಸ್ ಮಾಡೋದಿಲ್ಲಿ, ಬ್ರಹ್ಮ ಅಲ್ಲ ಅಂದ್ರೆ ನಾಲ್ಕು ತಲೆ ಇರುವಂತಹ ದೇವರಲ್ಲ, ದ ಇಟ್ಸ್ ಜಸ್ಟ್ ಅನ್ ಎನರ್ಜಿ. ಸೊ ಯಾರು ಧ್ಯಾನ ಮಾಡಿದ್ರು ಅವಾಗ ಏನು, ನಾನು ಧ್ಯಾನ ಕೂತಾಗೂ ನಾನು ಅದೇ ಸತ್ಯಕ್ಕೆ ಹೋಗ್ಬೇಕು, ಇನ್ನೊಬ್ರು ಕೂತಾಗೂ ಅದೇ ಸತ್ಯಕ್ಕೆ ಹೋಗುತ್ತೆ. ಆದ್ರಿಂದ ಎಲ್ಲರೂ ಈ ಸತ್ಯದ ಕಡೆ ಹೋದಾಗ ಏನಾಗುತ್ತೆ, ರಿಯಲೈಸ್ ದಟ್ ವಿ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಅದ್ವೈತದ ತತ್ವ ಸೋಹಂ, ಎಲ್ಲ ಹಾಡಲ್ಲೂ ಒಂದು ಅವರ ಎಲ್ಲ ಕಡೆ ಪರಮಹಂಸ ಅನ್ನೋದು ಬರುತ್ತೆ, ಇನ್ನೊಂದು ಎಲ್ಲ ಕೃತಿಗಳು ಸೋಹಂ ಹಂಸಂ ಹಂಸಂ ಸೋಹಂ. ಸೋ ಅಹಂ ಸ ಅಹಂ ಅಂದ್ರೆ ದಟ್ ನಾನು, ಇಲ್ಲಿ ಜೆಂಡರ್ ಇಲ್ಲ. ನಾವು ಇಷ್ಟೊಂದು ನಮಗೆ ಅಭ್ಯಾಸ ಇರುತ್ತಲ್ಲ ಪುಸ್ತಕ ನಿಮ್ ಮಾಡೋದು, ಯಾವ್ದಾರು ಮುಟ್ಟಿದ್ರೆ ಪ್ರಾಯಶಃ ಹಿಂದೆ ಬಂದಂಥದ್ದು ಎಲ್ಲಾನು ಇಟ್ಸ್ ಕಾನ್ಶಿಯಸ್ನೆಸ್. ಅದಕ್ಕೆ ಜಡತ್ವ ಇರುತ್ತೆ, ಅದು ಇಟ್ ಇಸ್ ಅಷ್ಟೇ, ಅದು ಅಲ್ಲೇ ಇರುತ್ತೆ ಹೊರತು ಈ ಅದು ರಾಜಸ್ಸು ಸಾತ್ವಿಕ ಕಡೆ ಹೋದಾಗ ಇಟ್ ಬೇರೆ ಬೇರೆ ರೂಪಗಳನ್ನ ನಾವು ತಗೋತೀವಿ ಅನ್ಸುತ್ತೆ. ಆದ್ರಿಂದ ನನ್ಗೆ ಅನ್ಸೋದು ನಾವು ಅದಕ್ಕೆ ಎಲ್ಲ ಅದನ್ನು ದೇವರು ಅಂತ ಇದು ಮಾಡಿ ಮ್ಯಾಟನ್ ಕಾಲ್ ಮುಟ್ಟಬೇಡಿ ಅಂತ ನಮ್ಗೆ ಈ ಅಭ್ಯಾಸ ಎಷ್ಟೊಂದು ಮನೆಗಳಲ್ಲಿ ಇದೆಯಲ್ಲ ಪ್ರಾಯಶಃ, ಬಿಕಾಸ್ ಹಂಗಾದ್ರೂ ನಮಗೆ ಎಲ್ಲದನ್ನು ರೆಸ್ಪೆಕ್ಟ್ ಮಾಡುವಂಥದ್ದು ಬರ್ಬೋದು. ಅಂಡ್ ಈ ಧ್ಯಾನದಿಂದ ಅಥವಾ ಜ್ಞಾನದಿಂದ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಆರು ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಒಂದೇ ಅನ್ನುವಂಥ ಥ್ರೂ ಎಕ್ಸ್ಪೀರಿಯನ್ಸ್, ನಾಟ್ ಥ್ರೂ ಥಿಯರಿ ಅನುಭವ ಆದಂಥದ್ದು. ಈ ಎರಡು ತತ್ವವನ್ನ ಹೇಳುವಂಥ ಖೇಲತಿ ಬ್ರಹ್ಮಾಂಡೆ ಖೇಲತಿ ಪಿಂಡಾಂಡೆ, ಆ ಅನುಭವ ಆದಾಗ ದ ಟ್ರೂತ್ ಬಿಹೈಂಡ್ ದಿಸ್ ಅಂದ್ರೆ ಇದೆಲ್ಲ ಇಟ್ ಇಸ್ ಅನ್ ಇಂಪರ್ಮನೆಂಟ್. ಅಂದ್ರೆ ಧ್ಯಾನ ಮಾಡ್ತಾ ನಮ್ಗೆ ಗೊತ್ತಾಗುತ್ತೆ ಬಾಡಿ ಇಸ್ ವೆರಿ ಟ್ರಾನ್ಸಿಯಂಟ್, ಇಟ್ ಇಸ್ ನಥಿಂಗ್ ಬಟ್ ಜಸ್ಟ್ ಆಟಮ್ಸ್ ಟುಗೆದರ್ ಅಷ್ಟೇ. ಸೊ ಇದು ಇಂಪರ್ಮನೆಂಟು. ಮನಸ್ಸಂತೂ ಚಂಚಲ, ಎವ್ರಿ ಸೆಕೆಂಡ್ ಇಟ್ ಮೂವ್ಸ್ ಅರೌಂಡ್, ಸೊ ಅದು ಇಂಪರ್ಮನೆಂಟು. ದೆನ್ ವಾಟ್ ಈಸ್ ದ ಪರ್ಮನೆಂಟ್ ಪಾರ್ಟ್ ದೇರ್, ಅದರ ಅನುಭವ ಆಗುತ್ತೆ. ಸೊ ಇಲ್ಲಿ ಕೆಲವು ಹಾಡಲ್ಲಿ ಪಿಂಡಾಂಡೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ದ ಸಟಲ್ ಫಾಲ್, ಕೆಲವುದರಲ್ಲಿ ಬ್ರಹ್ಮಾಂಡೆ. ನಾನು ಎರಡನ್ನು ಉಪಯೋಗಿಸ್ಕೊಂಡು ಹೇಳ್ತೀನಿ. ಹಂಸಂ ಸೋಹಂ, ಈ ಹಂಸ ಅನ್ನೋದು ತುಂಬಾ ಕಡೆ ಇಟ್ಸ್ ಅ ವೆರಿ ಪ್ರೊಫೌಂಡ್ ವರ್ಡ್. ಪ್ರಾಣಾಯಾಮದಲ್ಲೂ ಹಂಸಂ ಸೋಹಂ ಇಂದ ಕೇಂದ್ರೀಕರಿಸುವಂಥದ್ದಿದೆ, ತಂತ್ರದಲ್ಲಿದೆ. ಹಂಸವನ್ನ ಪ್ರಾಣಕ್ಕೆ ಹೋಲಿಸ, ಎಲ್ಲ ಪ್ರಾಣ ಬಿಡ್ತಾ ಹಂಸ ಉರ್ಜಾಯಿಗ ಅಂತ ಹಲವು ಕೀರ್ತನೆಗಳಿದೆ ಕಬೀರ್ ಅಂತ ಹೇಳ್ತು. ಹಂಸಂ ಸೋಹಂ ಸೋಹಂ ಹಂಸಂ, ಇದರಲ್ಲಿ ಈ ಈ ಹಂತವನ್ನು ರೀಚ್ ಆದಾಗ ನನ್ನಲ್ಲೇ ಐ ಆಮ್ ದ ಕಂಪ್ಲೀಟ್ ಫಾರ್ಮ್ ಅನ್ನುವಂಥ ಅನುಭವ. ಅದಕ್ಕೆ ಪರಮಾತ್ಮ ಅಹಂ ಪರಿಪೂರ್ಣೋಹಂ. ಇಲ್ಲಿ ತ್ವಕ್ಷು ಶ್ರುತಿ ಜಿಹ್ವಾ ಘ್ರಾಣೆ ಅಂದ್ರೆ ಈ ತನ್ಮಾತ್ರಗಳು ಹೆಂಗೆ ಎವಲ್ಯೂಷನ್ ಅಥವಾ ಕೌಂಟರ್ ಎವಲ್ಯೂಷನ್ ಆಗಿದೆಯಲ್ಲ, ಇದೆಲ್ಲ ಹೆಂಗೆ ಆಕ್ಟ್ ಆಗುತ್ತೆ, ಸೆನ್ಸ್ ಆರ್ಗನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಆಕ್ಷನ್ಸ್ ಹೆಂಗಾಗುತ್ತೆ ಅಂದ್ರೆ ಇದರ ಹಿಂದಿರುವಂಥ ಕಾನ್ಶಿಯಸ್ನೆಸ್ ಅಥವಾ ಬ್ರಹ್ಮನ್ ಅದರ ಆಟ್ರಿಬ್ಯೂಟ್ಸ್ ಅಷ್ಟೇ ಇವೆಲ್ಲ ಅನ್ನುವಂಥ ಕೊಡ್ತಾರೆ. ಶಬ್ದ ಸ್ಪರ್ಶ ರಸಾದಿಕ ಮಾತ್ರೆ ಸಾತ್ವಿಕ ರಾಜಸ ತಾಮಸ ಮಿತ್ರೆ, ಬ್ರಹ್ಮನ್ ಅಥವಾ ಕಾನ್ಶಿಯಸ್ನೆಸ್ ಪ್ಲೇಸ್ ಥ್ರೂ ದೀಸ್ ಥಿಂಗ್ಸ್. ಬುದ್ಧಿ ಮನ ಚಿತ್ತ ಅಹಂಕಾರ, ದ ಅಗ್ರಿಗೇಟ್ಸ್ ಆಫ್ ದ ಮೈಂಡ್ ನಾಲ್ಕು. ಬುದ್ಧಿ ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು, ಚಿತ್ತ ಇಮೋಷನಲ್ ಪಾರ್ಟ್, ಅಹಂಕಾರ ಈಗೋ ಮೆಮರಿ. ಸೊ ಅಗೇನ್ ಇದು ವರ್ಕ್ ಆಗೋದು ಹಿಂಗೆ ಆ ಎನರ್ಜಿ ಮೂಲಕ ಅಂತ ಹೇಳುವಂಥ ಒಂದು ಹಾಡು. ಆಮೇಲೆ ಇನ್ನೊಂದು ಸರ್ವಂ ಬ್ರಹ್ಮಮಯಂ, ಇದರ ಹಿಂದೆ ಇರುವಂತಹ ಇನ್ನೊಂದು ಕಥೆ ಅಂದ್ರೆ ಅವರು ಯಾವಲ್ಲೂ ಅವರು ಸುಮಾರು 80-90 ವರ್ಷ ಇದ್ದಂಥವ್ರು,
ಅವರು ಶಿವನ ಆರಾಧಕರು, ನನಗೆ ಯಾವ ಗುರು ಅಂತ ನೆನಪಿಲ್ಲ. ಅವರು ಅಲ್ಲಿಗೆ ಹೊರಟಿರ್ತಾರೆ, ಅವರು ಬಹಳ ಸುಸ್ತಾಗಿ ಬಹುಶಃ ಕೊನೆ ಕಾಲದಲ್ಲಿ. ಅವರು ಅಲ್ಲಿ ಹೊರಟಾಗ ಸದಾಶಿವ ಬ್ರಹ್ಮೇಂದ್ರ ಒಂದು ಮಂಟಪದಲ್ಲಿ ಅವರು ನೀವೇ ಯಾರಿಗೂ ಪಡವೆ ಇಲ್ಲೇ ಅಂತ ಹಂಗೆ ಯಾವಾಗ್ಲೂ ಇರ್ತಿದ್ರು. ಹುಚ್ಚನಾಗೆ ಹಾಡು ಡಾನ್ಸ್ ಮಾಡ್ಕೋತಾ ಅಲ್ಲಿ ನದಿ ಇರುತ್ತೆ, ಈ ನದಿನೂ ಬ್ರಹ್ಮನ್, ಈ ಪೂಜಾರಿನೂ ಬ್ರಹ್ಮನ್, ನಾನು ಅದೇ ನೀನು ಅದೇ, ಗೆಳೆಯನ್ ನೋಡಿ ಸಿಕ್ಕಾಪಡೆ ಸಂತೋಷ ಆಗತ್ತೆ. ಅವಾಗ ಯಾವಲ್ ಅವ್ರ ಜೊತೆ, ಯಾಕೆಂದ್ರೆ ಅವರಿಗೂ ಅದರ ಅನುಭವ ಆಗಿ ಇಬ್ಬರೂ ಸೇರಿ ಹಾಡು ಹೇಳ್ತಾ ಇವರು ನಂತರ ಆ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಹೋಗಿ ಆ ಪೂಜೆ ಆದ ತಕ್ಷಣವೇ ಅವರು ದೇಹತ್ಯಾಗ ಆಗತ್ತೆ ಅಂತ ಹೇಳ್ತಾರೆ. ಅದು ಸರ್ವಂ ಬ್ರಹ್ಮಮಯಂ. ಆ ನಾವು ಏನು ಡ್ಯುಯಾಲಿಟೀಸ್ ಅಂತ ಹೇಳಿದ್ವಿ, ಈ ನಾವು ಆ ರಿಯಲೈಸ್ ಆದರೆ ಈ ಇಲ್ಲಿ ಕೊಡ್ತಾರೆ, ಕಿಂ ವಚನೀಯಂ ಕಿಂ ಅವಚನೀಯಂ, ಎಲ್ಲ ವರ್ಬ್ಸ್ ಇಲ್ಲಿ. ಅಂದರೆ ಹೇಳಲ್ಪಟ್ಟಿದ್ದು ನಮಗೆ ಈ ಗುಡ್ ಬ್ಯಾಡ್ ಅನ್ನೋವಂಥದ್ದು ಹೋಗುತ್ತೆ. ಕಿಂ ರಚನೀಯಂ, ರಚನೆ ಮಾಡಲ್ಪಟ್ಟಿರೋದು ಬ್ರಹ್ಮ, ಮಾಡದೇ ಇರೋದು ಅದೇ. ಕಿಂ ಪಠನೀಯಂ ಕಿಂ ಅಪಠನೀಯಂ, ಹಂಗೆ ಒಂದಿಷ್ಟು. ರಚನೀಯಂ ಕಿಂ ಅರಚನೀಯಂ
ಪಠನೀಯಂ ಕಿಮ ಪಠನೀಯಂ ಕಿಂ ಭಜನೀಯಂ ಕಿಮ ಭಜನೀಯಂ ಸರ್ವಂ ಬ್ರಹ್ಮಮಯಂ ರೇ ಸರ್ವಂ ಬ್ರಹ್ಮಮಯಂ ಕಿಂ ಬೋಧವ್ಯಂ ಕಿಮ ಬೋಧವ್ಯಂ ಕಿಂ ಭೋಕ್ತವ್ಯಂ ಕಿಮ ಭೋಕ್ತವ್ಯಂ ಸರ್ವಂ ಬ್ರಹ್ಮಮಯಂ ಸರ್ವತ್ರ ಸದಾ ಹಂಸ ಧ್ಯಾನ ಕರ್ತವ್ಯಂ ಭೋ ಮುಕ್ತಿ ನಿದಾನ ಬಗ್ಗೆ ಇನ್ಯಾರು ರಚನೆ ಮಾಡಿದ್ದಾರೆ ಅಂತ ನೋಡಿದಾಗ ಶೃಂಗೇರಿಯ ಮೂರನೇ ಜಗದ್ಗುರುಗಳು ಇವರು ಮಹಾಸಮಾಧಿ ಹೋಗಿ ಸ್ವಲ್ಪ 10 ವರ್ಷ ನಂತರ ಬರ್ತಾರೆ. ಅವರಿಗೆ ಈ ನೇರೂರು ಎಲ್ಲಿ ಇವರ ಸಮಾಧಿ ಇದೆ ಅದು ಒಂಥರ ಸೆಳೆಯುತ್ತೆ ಅವರನ್ನ. ಅವರು ಅಲ್ಲಿ ಹೋಗಿ 3 ದಿನ ಆ ಸಮಾಧಿಯಲ್ಲಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಅವರ ಎಲ್ಲ ಅವರ ಜೀವನ ಮತ್ತು ಅವರ ಜ್ಞಾನವನ್ನ ಆ ಧ್ಯಾನದ ಮೂಲಕ ಇವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವರು ಶ್ರೀ ಸದಾಶಿವ ಬ್ರಹ್ಮೇಂದ್ರ ಸ್ತವ ಅಂತ 45 ಶ್ಲೋಕಗಳ ರಚನೆ ಮಾಡಿದ್ದಾರೆ. ಆಮೇಲೆ ಸದಾಶಿವ ಬ್ರಹ್ಮೇಂದ್ರ ಪಂಚರತ್ನ ಅಂತ ಮಾಡಿದ್ದಾರೆ. ಇದಲ್ಲದೆ ನಾನು ಈ ಹಾಡುಗಳನ್ನ ಹುಡುಕ್ತಾ ಇದ್ದಾಗ 23 ಅಂತ ನನಗೆ ಸಿಕ್ತು. ಇನ್ನೊಬ್ರು ಸಂಗೀತ ನನಗೆ ಗೊತ್ತಿರುವಂತ ಫ್ರೆಂಡು ಇನ್ಯಾವುದೋ ನನಗಾಗಿದೆ ನಮ್ಮ ಮೇಷ್ಟ್ರು ಮಾಡಿದ್ದಾರೆ ಅಂತ ಕೊಟ್ಟರು. ಇದು ಹೆಂಗೆ 24 ಬಂತು ನೋಡಿದಾಗ ಅದರಲ್ಲೂ ಪರಮಹಂಸ ಅನ್ನೋ ಪದ ಉಪಯೋಗ ಆಗಿತ್ತು. ಆಮೇಲೆ ನಾನು ಇದು ಇರ್ಲಿಕ್ಕಿಲ್ಲ ಅಂದಾಗ ಅವರು ಇದನ್ನು ಮೀಸು ಕೃಷ್ಣ ಅಯ್ಯರ್ ಅಂತವರು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಅವರ ಹೆಸರನ್ನ ಕೇಳಿರಲಿಲ್ಲ. ಆಮೇಲೆ ಗೂಗಲಲ್ಲಿ ಹುಡುಕಿದಾಗ ಈ ಮೀಸು ಕೃಷ್ಣಯ್ಯ ಅವರ ರಚನೆಗಳು ಅಂದ್ರೆ ಸದಾಶಿವರ ಬಂಬೇಂದ್ರ ಮೇಲೆ ಮಾಡಿರುವಂತಹ ರಚನೆಗಳನ್ನ ಯಾರೋ ಸಿಡಿ ಆಗಿ ಬಿಡುಗಡೆ ಮಾಡಿದಾರಂತ ಫೋನ್ ನಂಬರ್ ಇತ್ತು. ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಆ ಸಿಡಿ ನನ್ ಕಳ್ಸಿಕೊಟ್ರು, ಯಾರಾದ್ರೂ ರೆಕಾರ್ಡ್ ಮಾಡಿದಾರೆ ಮಾಡ್ಕೋಬಹುದು. 13 ರಚನೆಗಳನ್ನ ಸದಾಶಿವ ಬ್ರಹ್ಮೇಂದ್ರರ ಮೇಲೆ ಮಾಡಿದಾರ ಮೀಸು ಕೃಷ್ಣಯ್ಯರವರು. ಅವರು 1800s ಆಲತ್ತೂರವರ ಕಾಲದಲ್ಲಿ ಇದ್ದಂಥವ್ರು. ಅವರ ಗುರು ಅಂತ ಅವರನ್ನ ಭಾವಿಸಿ ಆ ರಚನೆಗಳನ್ನ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಮೋಸ್ಟ್ ಕಂಪೋಸಿಷನ್ಗೆ ಸಂಗೀತ ಹಾಕಿದವರು ಆಲತ್ತೂರ್ ವೆಂಕಟೇಶ ವೆಂಕಟೇಶ್ವರ ಚಿಟ್ಟೇಶ್ವರದ ಜೊತೆ ಮಾಡಿದ್ದಾರೆ. ಒಂದು ನಾನು ಆ ಸಿಡಿ ಕೇಳಕ್ಕಾಗಿಲ್ಲ, ಆದ್ರೆ ಅವರದ್ದು ಒಂದು ಯೂಟ್ಯೂಬ್ ಅಲ್ಲಿ ಇದೆ, ಅದರ ಸ್ಕ್ರಿಪ್ಟ್ ಅವ್ರು ಕೊಡಿಸಿದ್ರು, ಅದರ ರೀತಿಗಳದ್ದು ಅದನ್ನ ಕೇಳಿದ್ದೀನಿ. ಕರ್ಮ ಕರ್ಮ ಮುಲನ ಚಿದನೇ
ತಿಳಿಸಿ ನಿಜ ಕರ್ಮ ಕರ್ಮವುಲ ನಡೆಸಿದನೆ ಧರ್ಮ ಧರ್ಮವುಲು ತಿಳಿಸಿ ನಿಜ ಕರ್ಮ ಕರ್ಮವುಲ ನಡೆಸಿದನೆ ಧರ್ಮ ಧರ್ಮವುಲು ತಿಳಿಸಿ ನಿಜ ಯೋಗ ವಿಲಾಸ ವಿದಾರಿ ತರಿಗು ಗಣ ಗಗನ ಜನನ ಭಯ ಹರಣ ಗುರು ಮಹಿಮ ಬ್ರಹ್ಮದನ ಯೋಗ ವಿಲಾಸ ವಿದಾರಿ ತರಿಗು ಗಣ ಗಗನ ಜನನ ಭಯ ಹರಣ ಗುರು ಮಹಿಮ ಬ್ರಹ್ಮದನೇ ಪರಮ ಗುರು ಪದ ಸೇವ ಶ್ರೀ ತರುವನ ಮುನಂದಿನ ಕೊನ ಗುರುವರ ಶ್ರೀ ಸದಾಶಿವ ಬ್ರಹ್ಮಮುಗಾದ ಶ್ರೀ ತರುವನ ಮುನಂದಿನ ಕೊನವರ ಶ್ರೀ ಸದಾಶಿವ ಬ್ರಹ್ಮಮುಗಾದ ಶ್ರೀ ತರುವನ ಮುನಂದಿನ ಕೊನ ಗುರುವರ ಶ್ರೀ ಸದಾಶಿವ ಬ್ರಹ್ಮಮುಗಾದ ಪದನತ ಜನ ಪಾಪತಿ ನಿರ ದಿನಕರ ಸಮ ತೇಜೋಮಯ ಬ್ರಹ್ಮಮುಗಾದ ಪದನತ ಜನ ಪಾಪತಿ ನಿರ ದಿನಕರ ಸಮ ತೇಜೋಮಯ ಬ್ರಹ್ಮಮುಗಾದ ಪಾದಶ್ರಿತ ವರದ ಸುಜನಹಿತ ಬೋಧಾತ್ಮಕ ಪಾದಶ್ರಿತ ವರದ ಸುಜನಹಿತ ಬೋಧಾತ್ಮಕ ವಿಭೂತನುತ ಚರಿತ ಪಾದಶ್ರಿತ ವರದ ಸುಜನಹಿತ ಬೋಧಾತ್ಮಕ ವಿಭೂತನುತ ಚರಿತ ಪಾದಶ್ರಿತ ವರದ ಸುಜನಹಿತ ಬೋಧಾತ್ಮಕ ವಿಭೂತನುತ ಚರಿ ದೀನ ಜನಾಮನ ಸುಕೃಷ್ಣ ವಿರುತ ಚರಣ ಭಯ ಹರಣ ಗುರು ಮಹಿಮ ಬ್ರಹ್ಮದನ ದೀನ ಜನಾಮನವೇ ಸುಕೃಷ್ಣ ವಿರುತ ಚರಣ ಭಯ ಹರಣ ಗುರು ಮಹಿಮ ಬ್ರಹ್ಮ ಹರಣದ ಮೇ ಪರಮ ಗುರು ಪದ ಸೇವಾ ಬ್ರಹ್ಮ ಹರಣದ ಮೇ ಆನಂದ ಮೇ ಇವರು ಬಹುಶಃ ಬಹುತೇಕ ಇವರ ಜೀವನದ 50-60 ವರ್ಷಗಳು ಈ ಅವಧೂತರ ಲಕ್ಷಣಗಳಲ್ಲೇ ಅಂದರೆ ದಿಗಂಬರರಾಗಿ ಕಾಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಲ್ಕೊಳ್ಳೋದು, ಊಟ ಮಾಡಿದ್ರೆ ಮಾಡಿದ್ರು, ಇಲ್ಲೇ ಇಲ್ಲ. ಏನಾದರೂ ಅವ್ರು ಹೇಳಬೇಕಾದ್ರೆ ಮರಳಿನಲ್ಲಿ ಬರೆದು ತೋರಿಸ್ತಾರೆ, ಆಮೇಲೆ ಅವರಿಬ್ಬರು ಫ್ರೆಂಡ್ಸ್ ಅದನ್ನು ಈ ಪಾಮ್ ಲೀವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಲವುದರಲ್ಲಿ ಅವರು ನಡ್ಕೊಂಡು ಇಡೀ ಉತ್ತರ ಭಾರತ, ಕೆಲವರು ಟರ್ಕಿಗೆ ಹೋಗಿದ್ರು, ಹೀಗೆಲ್ಲ ಕೊಡ್ತಾರೆ. ಯಾವುದಕ್ಕೂ ದಾಖಲೆಗಳೇನಿಲ್ಲ. ಅವರು ಒಂದು ಅಂದರೆ ಅವರ ಕೊನೆಯ ಹಂತದಲ್ಲಿ ಅವರು ನೇರೂರಿನಲ್ಲಿ ಬಂದು ಅಲ್ಲೇ ಜೀವ ಸಮಾಧಿ ಆಗಬೇಕು ಅಂತ. ಅಂದರೆ ಅವರು ಅವರ ಯಾವಾಗ ಸಮಾಧಿ ಸ್ಥಿತಿಗೆ ಹೋಗ್ತೀನಿ ನಾನು ಆ ದಿನವನ್ನು ಹೇಳಿ ವೈಶಾಖ ಶುಕ್ಲ ದಿನದಿಂದ ನಾನು ಸಮಾಧಿಗೆ ಹೋಗ್ತೀನಿ, ಅದಕ್ಕೆ ಹೇಗೆ ತಯಾರಿ ಮಾಡಬೇಕು, ಹೇಗೆ ಗುಂಡಿ ತೋಡಬೇಕು, ಅದು ಅವರು ಅಲ್ಲಿ ಹೋಗಿ ಕೂತ ಮೇಲೆ ಏನೇನು ಹಾಕಬೇಕು, ವಿಭೂತಿ, ಉಪ್ಪು, ಕರ್ಪೂರ, ಹಳದಿ ಇದನ್ನೆಲ್ಲ ನೀವು ತಯಾರಿ ಮಾಡ್ಕೋಬೇಕು, ಅದೆಲ್ಲ ಅದಕ್ಕೆ ಏನು ಸಂಪ್ರದಾಯ ಎಲ್ಲದನ್ನು ಹೇಳಿ ನಾನು ಸಮಾಧಿ ಸ್ಥಿತಿ ಆ ಸಮಾಧಿ ಅಂದರೆ ನಾನು ಸಮಾಧಿ ಸ್ಥಿತಿಗೆ ಹೋದ ಮೇಲೆ 9ನೇ ದಿನ ಆ ಜಾಗದಲ್ಲಿ ಒಂದು ಬಿಲ್ವ ವೃಕ್ಷ ಇದಾಗುತ್ತೆ. ಆಮೇಲೆ 12ನೇ ದಿನ ಕಾಶಿಯಿಂದ ಒಬ್ಬಾತ ಬಾಣಲಿಂಗವನ್ನು ತಗೊಂಡ್ಬರ್ತಾನೆ. ಆ ಬಾಣಲಿಂಗವನ್ನು ಹೆಂಗೆ ಸ್ಥಾಪನೆ ಮಾಡಬೇಕು ಅಂದರೆ ಈಸ್ಟ್ ಡೈರೆಕ್ಷನಲ್ಲಿ ನನ್ನ ಸಮಾಧಿಯಿಂದ ಎಷ್ಟೋ 12 ಅಡಿ ದೂರದಲ್ಲಿ ಈ ದಿಕ್ಕಿನಲ್ಲಿ ದೇವಸ್ಥಾನವನ್ನು ಇದು ಮಾಡಿ ನೀವು ಆ ಬಾಣಲಿಂಗವನ್ನು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟು, ಈಗೂ ಬಿಲ್ವ ಮರನೂ ಇದೆಯಂತೆ, ಬಾಣಲಿಂಗವೂ ಅಲ್ಲಿ ಸಮಾಧಿ ಜಾಗದಲ್ಲಿ ಇದೆ ಅಂತ ಹೇಳ್ತಾರೆ. ಅದನ್ನು ಹೇಳಿ ಅವತ್ತಿನ ದಿನ ಇಡೀ ಊರು ನೆರೆದು ಇವರು ಧ್ಯಾನದಿಂದ ಎದ್ದು ಒಂದು ಕ್ಷಣ ಕೂಡೋ ಮೊದಲು ಎಲ್ಲರನ್ನು ನೋಡಿ ಆ ಗುಂಡಿಯಲ್ಲಿ ಕೂತು ಎಲ್ಲರೂ ಅದಕ್ಕೆ ವಿಭೂತಿ, ಉಪ್ಪು, ಹಳದಿಯನ್ನು ಮುಚ್ಚಿ ಜೀವ ಸಮಾಧಿಗೆ ಹೋಗ್ತಾ ಇದ್ದರು. ಆಮೇಲೆ ಅವರು ಹೇಳಿದಾಗೆ 9ನೇ ದಿನ 12ನೇ ದಿನ ಕಾಶಿಯಿಂದ ಒಬ್ಬಾತ ಬಂದು ಬಾಣಲಿಂಗವನ್ನು ತಂದು ಅದರ ಪ್ರತಿಷ್ಠಾಪನೆಯೂ ಆಗುತ್ತೆ. ಸುಮಾರು ವರ್ಷ ಅಲ್ಲಿ ಆ ದಿನ ಅವರ ನೆನಪಿನಲ್ಲಿ ಎಲ್ಲ ಇದು ನಡೀತಾ ಇತ್ತು, ಆರಾಧನೆ.
ಮಧ್ಯದಲ್ಲಿ ಪ್ರಾಯಶಃ ರಾಜರು ಬದಲಾದಾಗ ಅಂದ್ರೆ ನವಾಬರು ಬಂದರು ಅಲ್ಲಿವರೆಗೂ ವಿಜಯ ರಘುನಾಥ ತೋಂಡಿ ಅವರು ಇದರಲ್ಲಿ ಅವರು ಎಲ್ಲ ನೆರವೇರಿಸ್ತಾರೆ ಈ ಸಮಾಧಿಯ ಹೊತ್ತಿಗೆ. ನಂತರ ಸ್ವಲ್ಪ ವರ್ಷ ಅದು ನಿಂತಿರುತ್ತಂತೆ. ಮತ್ತೆ 1912 ಇಂದ ಈ ಆರಾಧನೆ ಮತ್ತೆ ಪ್ರತಿ ವರ್ಷ ನಡೀತಾ ಇದೆ ಅಲ್ಲಿ ಅಂತ ಹೇಳಲಾಗುತ್ತೆ. ನನಗೆ ಸಿಕ್ಕಿರುವಂತ ಅವರ ಬಗ್ಗೆ ಇದು ಡೀಟೇಲ್ಸ್ ಇಷ್ಟೇ. ಒಂದು ಕೊನೆಯ ಹಾಡು ಅವರ ಪೂರ್ಣ ಭೂಮಿ ಅದ್ವೈತ ತತ್ವದ ಎಲ್ಲ ಸಾರವನ್ನು ತುಂಬಿರುವಂತ, ಅಂದ್ರೆ ನನ್ನಲ್ಲೇ ನಾನೇ ಸಂಪೂರ್ಣ, ನನ್ನಲ್ಲೇ ಇರುವಂತದ್ದು ಶಕ್ತಿ ಅನ್ನುವಂತ ಅರ್ಥವನ್ನ ಕೊಡುವಂತ ಪೂರ್ಣ ಬೋಧೋಹಂ ಸದಾನಂದ ಪೂರ್ಣ ಬೋಧೋಹಂ ಅದನ್ನು ನೀರಾವರಿ